ಆಲ್ ರೈಟ್, ಇವತ್ತಿನ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿಬಿಡೋಣ. ಸಾಮಾನ್ಯವಾಗಿ ನಾವು ಬೇರೆಯವರ ವಿಷಯಗಳನ್ನು ಕೈಗೆತ್ತಿಕೊಂಡು ಹೋಗಬೇಕು, ಇವತ್ತು ನಮ್ಮದೇ ಬಂದಂಗಿದೆಯಪ್ಪ. ಜನ್ರಲಿ ನಾವು ನ್ಯೂಸ್ ಮೇಕರ್ಸ್ ಆಗಬಾರ್ದು, ನ್ಯೂಸ್ ಗಿವರ್ಸ್ ಆಗಬೇಕು ಅಲ್ವಾ? ನಾವು ಸುದ್ದಿ ಮಾಡುವವರಾಗಬಾರ್ದು, ಹಾಂ, ಸುದ್ದಿಯನ್ನು ಕೊಡುವವರಾಗಬೇಕು. ಇವತ್ತು ನಾವೇ ತಗಲಾಕೊಂಬಿಟ್ವಲ್ಲ, ಕೊಟ್ಟಿದ್ದಕ್ಕೆ ವಾಪಸ್. ಹಾಂ, ನೋಡೋಣ. ರಾಜ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹತ್ತಿಕ್ಕೋ ಕೆಲಸಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಎಂಬುದು ಭಾವನೆ. ಕಳೆದ ಒಂದೂವರೆ ತಿಂಗಳಿನಿಂದ ಮಾಧ್ಯಮಗಳ ಜೊತೆ ಮುನಿಸಿಕೊಂಡು ಮಾತು ಬಿಟ್ಟಿರೋ ಮುಖ್ಯಮಂತ್ರಿಗಳು ಇವತ್ತು ಏಕಾಏಕಿ ತಮ್ಮದೇ ಪಕ್ಷದ ಬಹಿರಂಗ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಟಿವಿ ಮೇಲೆ ನೇರ ಹಾರಿ ಧಮಕಿಯ ರೀತಿ ಹಾಕಿದ್ದಾರೆ. ಹಾಕ್ಲಿ, ಇತ್ತೀಚೆಗಷ್ಟೇ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ ಭಟ್ ಮೇಲೆ ಕೇಸು ಜಡೆದಿದ್ದ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿ ಅನ್ನೋದನ್ನು ಮರೆತಿದ್ದರೇನೋ ಎಂಬಂತೆ ಬಹಿರಂಗ ವೇದಿಕೆಯಲ್ಲಿ ಪಬ್ಲಿಕ್ ಟಿವಿ ಮೇಲೆ ಮುಗಿದು ಬಿದ್ದಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೆದ JDS ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗೆ ಹೇಳಿದ್ರು, ಅಥವಾ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಲ್ಲ. ಹಾಂ, ಮೊದಲು ಗ್ರಾಮ ವಾಸ್ತವ್ಯ, ಸಾಲ ಮನ್ನಾ ವಿಚಾರದಲ್ಲಿ ರೈತರಿಗೆ ಬ್ಯಾಂಕುಗಳು ನೀಡುತ್ತಿರುವ ನೋಟಿಸ್ಗಳನ್ನು, ವರದಿಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳ ವಿರುದ್ಧ ಟೀಕೆ ಮಾಡಿದ ಮುಖ್ಯಮಂತ್ರಿಗಳು ಆ ನಂತರ ಇದ್ದಕ್ಕಿದ್ದಂತೆ ಒಂದು ಹೆಜ್ಜೆ ಮುಂದೆ ಹೋಗಿ ಪಬ್ಲಿಕ್ ಟಿವಿಯನ್ನು ಹಿಡಿದುಕೊಂಡರು. ರೌಡಿ ಶೀಟರ್ಗಳನ್ನು ಇಟ್ಟುಕೊಂಡು ಪಬ್ಲಿಕ್ ಟಿವಿ ನಡೆಸ್ತಿದ್ದೀರಾ ನೀವು? ಐ ರಿಪೀಟ್, ರೌಡಿ ಶೀಟರ್ಗಳನ್ನು ಇಟ್ಟುಕೊಂಡು ಪಬ್ಲಿಕ್ ಟಿವಿ ನಡೆಸ್ತಿದ್ದೀರಾ ನೀವು? ಐ ರಿಪೀಟ್, ರೌಡಿ ಶೀಟರ್ಗಳನ್ನು ಇಟ್ಟುಕೊಂಡು ಪಬ್ಲಿಕ್ ಟಿವಿ ನಡೆಸ್ತಿದ್ದೀರಾ? ಉತ್ತರ ಕೊಡ್ತೀವಲ್ಲ ಅದಕ್ಕೆ, ನನ್ನ ತಂಟೆಗೆ ಬರಬೇಡಿ, ಹುಷಾರ್, ನನ್ನ ಸುದ್ದಿಗೆ ಬರಬೇಡಿ ಅಂತ ಎಚ್ಚರಿಕೆ ಕೊಟ್ಟರು. ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟರು, ಜೊತೆಗೆ ಪ್ರಾಮಾಣಿಕತೆಗಳ ಪ್ರಶ್ನೆಗಳನ್ನು ಎತ್ತದ್ರು. ಆಲ್ ರೈಟ್, ಮಾನ್ಯ ಮುಖ್ಯಮಂತ್ರಿಗಳು ಆಡಿದ ಮಾತುಗಳ ತುಣುಕುಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಹೋಗ್ತೀವಿ. ಅದಾದ ಮೇಲೆ ಅದಕ್ಕೆ ನಮ್ಮ ಉತ್ತರ ಇದ್ದರೆ ಉತ್ತರವನ್ನು ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಹೋಗ್ತೀವಿ. ಬಟ್ ಬಿಫೋರ್ ದಟ್ ಸರ್, ರೌಡಿ ಶೀಟರ್ ಅನ್ನೋದು ಮೂರ್ ಸಾರಿ ಯಾಕೆ ಅಂತ ಹೇಳಿದ್ರಿ ಸರ್? ಯಾಕೆ ಅಂತಂದ್ರೆ ಇಲ್ಲಿ ಬಂದಾಗ ಹೇಳೋಣ ಬಿಡ್ರಿ, ಅರ್ಜೆಂಟ್ ಯಾಕೆ ಅದಕ್ಕೆ. ಆಲ್ ರೈಟ್, ಸಿ, ಸಾರ್ವಜನಿಕ ಸೇವೆ ಅನ್ನೋದು ಕೆಲಸ ಅನ್ನೋದು ಬರೀ ರಾಜಕಾರಣದಲ್ಲ, ಅಧಿಕಾರಿಗಳದ್ದು ಅಲ್ಲ, ಮಾಧ್ಯಮದ್ದು ಒಂದು ರೀತಿ ಸಾರ್ವಜನಿಕ ಸೇವೆನೆ. ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬಂದಾಗ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವಷ್ಟು ಮೂರ್ಖ ನಾನಂತೂ ಅಲ್ಲ. ಅಷ್ಟು ವೈಯಕ್ತಿಕ ಹೋಗ್ಬಾರ್ದು, ನಾನಂತೂ ಮಾಡಲ್ಲ, ವೈಯಕ್ತಿಕವಾಗಿ ತಗೊಳ್ಳೋಕ್ಕಾಗಲ್ಲ. ಮತ್ತೆ ಟೀಕೆಯನ್ನು ನಾನು ಸಹಿಸಲ್ಲ ಅಂತ ಹೇಳಿದ್ರೆ ನನ್ನಷ್ಟು ದುರಹಂಕಾರಿ ಇನ್ನೊಬ್ಬ ಇರಲ್ಲ. ಪ್ರಶ್ನಾತೀತರಲ್ಲ, ಪ್ರಶ್ನೆ ಮಾಡೋರು ನಾವು, ದೇವರಲ್ಲ. ಇದನ್ನು 100 ಸರಿ ಹೇಳಿದ್ದೀನಿ ನಾನು, ನಾವು ದೇವರಲ್ಲ, ಅತೀತರಲ್ಲ. ದೇಶದ ಕಾನೂನು ಎಲ್ಲರಿಗೂ ಆಗೋಂಗೆ ನಮಗೂ ಆಗಲೇಬೇಕು, ಅದ್ರಲ್ಲಿ ಅನುಮಾನನೇ ಇಲ್ಲ ಅಲ್ವಾ? ನೋಡೋಣ, ಅದನ್ನ ಆಮೇಲೆ ಬರೋಣ. ನಂಬರ್ 1 ಏನು ಹೇಳಿದ್ರು, ಇದು ಸುಮಾರು 30 ನಿಮಿಷಗಳ ಕಾಲ, ಇದು ರೆಕಾರ್ಡು, ಮಾತಾಡೇ ಇಲ್ವಾ ಅಂದ್ರೆ ಬೇರೆ ವಿಚಾರ, ಇಟ್ಟಿದ್ದ ರೆಕಾರ್ಡ್ ಇದು. ಒಂದು ಟಿವಿ ಒಬ್ಬರನ್ನ ಹಿಡ್ಕೊಂಡು ಒಬ್ಬರು ಚೀಫ್ ಮಿನಿಸ್ಟರ್ ಅಷ್ಟೊಂದು ಪುರ್ಸೊತ್ತ ಆಗಿರ್ತಾರ? ಐ ಡೋಂಟ್ ನೋ, ಏನು ನೆನೆ 20 ನಿಮಿಷ ಅಂತ ಹೇಳಿದ್ರು, ಒಂದು ಅಷ್ಟೊತ್ತು ನೋಡಿದಾರೆ ಕೂತ್ಕೊಂಡು. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಆಲ್ ರೈಟ್, ನನ್ನ ಮೇಲೆ ವಾರ್ ಶುರು ಮಾಡಿದ್ದೀರಿ, ಇದು ಅವರ ಮೊದಲನೇ ಬೈಟ್. ಹೌದು, ಬಳ್ಳಾರಿ ಅವರು ಯಾರು ಬಂದಿರಬೇಕಿಲ್ಲ, ಯಾರೋ ನಮ್ಮ ಕಾರ್ಯಕರ್ತರು. ಶ್ರೀಕೃಷ್ಣದೇವರ ವಿಶ್ವವಿದ್ಯಾನಿಲಯದಲ್ಲಿ ಬೋಧಕೇತರ ಪ್ರವೇಶಕ್ಕೆ ಏನಂತ ಪರೀಕ್ಷೆ ಅಂತೆ. ಆ ಪರೀಕ್ಷಾ ಕೇಂದ್ರದಲ್ಲಿ ಅಲ್ಲಿ ಅವರೇನೋ ಒಂದು ಆಧುನಿಕವಾದಂಥ ಈಗಿನ ಆನ್ಲೈನ್ ಪದ್ಧತಿ ಒಳಗೆ ಅಲ್ಲಿಯ ವೈಸ್ ಚಾನ್ಸಲರ್ ಏನು ಸರ್ಕಾರ ಮಾಡಿರೋ ಕಾರ್ಯಕ್ರಮವೂ ಅಲ್ಲ, ಸರ್ಕಾರದ ಜವಾಬ್ದಾರಿನೂ ಅಲ್ಲ. ಅಲ್ಲಿ ವೈಸ್ ಚಾನ್ಸಲರ್ ಇವತ್ತು ಬರ್ತಕ್ಕಂಥದ್ದು ಆ ಗವರ್ನರ್ ಅವರ ಒಂದು ಪರಿಮಿತಿಯಲ್ಲಿ ಬರ್ತಾರೆ ಈ ವೈಸ್ ಚಾನ್ಸಲರ್ಗಳು. ಅಲ್ಲಿ ಅವರೇನೋ ಪರೀಕ್ಷೆಗೆ ಹಾಲ್ ಟಿಕೆಟನ್ನು ಆನ್ಲೈನ್ನಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡಿ ಆ ಹಾಲ್ ಟಿಕೆಟನ್ನು ಪಡೆದು ಅವರದೊಂದು ಫೋಟೋ ಅಂಟಿಸ್ಕೊಂಡು ಎಕ್ಸಾಮ್ ಅವ್ರು ಬರೆದು ಬರಬೇಕು. ಅದಕ್ಕೆ ಪಾಪ ನಮ್ಮ ಪಬ್ಲಿಕ್ ಟಿವಿಯ ಸನ್ಮಾನ್ಯ ರಂಗನಾಥ್ ಅವರು, ಏನವ್ರು ಬಿಟ್ಟರೆ ಬೇರೆ ಈ ಭೂಮಿ ಮೇಲೆ ಯಾರು ಪ್ರಾಮಾಣಿಕರು ಇಲ್ಲವೇ ಇಲ್ಲ, ಅವರೊಬ್ಬರೇ ಪ್ರಾಮಾಣಿಕರು. ಬಳಸ್ತಕ್ಕಂಥ ಪದ ನೋಡಿದ್ದೇನೆ ನಾನು, ಎಸ್, ನಿನ್ನೆ ನನ್ನ ಮೇಲೆ ವಾರ್ ಶುರು ಮಾಡಿದ್ದಾರೆ ಹೇಳಿದ್ದಾರೆ, ವಾರ್ ಶುರು ಮಾಡಿದ್ದೇನೆ ಅಂತೇಳಿ.
ನಾನು ಅಕ್ಸೆಪ್ಟ್ ಮಾಡಿದ್ದೇನೆ, ನಾನು ಫಲಾನುವಾದಿ ಮಾಡೋದಲ್ಲ. ಪಾಪ ಏನು ಹೇಳ್ಕೊಂಡಿದ್ದಾರೆ, ಎರಡು ತನ್ನ ತಿನ್ನ ಬಿಟ್ಟು ನಾವು ಯಾರ ಮನೆ ಬಾಗಿಲು ಹೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಆಗಲಿ ಇನ್ನೊಬ್ಬರ ಮನೆ ಮುಂದೆ ಆಗಲಿ ಕಾಲು ಬೀಳೋದಿಲ್ಲ, ಕಾಲಿಡಿಯೋದಿಲ್ಲ ಅಂತ. ಏನು ನಾವು ಅನ್ನ ತಿಂದರೆ ನಾವು ತಿನ್ನೋದು ಅನ್ನದೇ, ನಾವೇನು ಮಣ್ಣು ತಿನ್ನಲ್ಲ. ನೀವು ಎರಡೊತ್ತು ಅನ್ನ ತಿಂದರೆ ನಾವು ಒಂದೊತ್ತು ಅನ್ನ ತಿನ್ಬೋದು, ಇಲ್ಲ ಒಂದೊತ್ತು ಊಟನೇ ಮಾಡಲ್ಲ. ಜನ ನೋಡ್ಲಿಕ್ಕೆ ಹೋಗಿ ಮಾತಿನ ಮೇಲೆ ನಿಗಾ ಇರಲಿ. ಆ ಘಟನೆ ಏನು ಅಂತಕ್ಕಂಥದ್ದನ್ನು ಏನಾದ್ರು ಗೊತ್ತಿದೆಯಾ ನಿಮಗೆ? ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ಪ್ರಶ್ನೆ ಮಾಡಿ ಸಿಂಪಲ್. ಅವ್ರು ಏನ್ ಬೇಕಾದ್ರೆ ಹೇಳಿ, ಅವ್ರು ಹೇಳಿದಕ್ಕೆ ನಾವು ನಿಲುವು ಕೊಡ ಉತ್ತರ ಕೊಡೋಣ. ಇವತ್ತು ಮುಂದುವರಿಸ್ತೀವಿ ನಾವು. ಫಸ್ಟ್ ಆಫ್ ಆಲ್, ಅಲ್ಲಿ ನಡೆದಿರೋದು ಚೀಫ್ ಮಿನಿಸ್ಟರ್ ಫೋಟೋ ಅಥವಾ ಗವರ್ನರ್ ಫೋಟೋ? ಕ್ವಶನ್ ಇದು ಅಲ್ವಾ. ಪಾಯಿಂಟ್ ಈಸ್ ದಿ ವೆರಿ ಮೆಥಡ್ ಇದೆಯಲ್ಲ ಆ ಕ್ರಮ. ನೀವು ಆನ್ಲೈನ್ ಅಲ್ಲಿ ತಗೊಳ್ಳಿ, ಫೋಟೋ ನೀವೇ ಹಾಕೊಂಡು ಬನ್ನಿ ಅನ್ನೋದೇ ರಾಂಗ್ ಅನ್ನೋದು ನನ್ನ ವಾದ ಅಷ್ಟೇ. ಮಿಕ್ಕಿದ್ಯಾವುದು ನನ್ನ ವಾದ ಅಲ್ಲ ಅಲ್ಲಿ. ಯಾಕೆ ಅಂದರೆ ಅದು ಯಾವುದೇ ಹುದ್ದೆ ಆಗಲಿ, ಯಾರೋ ಯಾರದ್ದೋ ಫೋಟೋ ಇಟ್ಕೊಂಡು ಹಾಕ್ಕೊಂಡು ಅದಕ್ಕೆ ಐ ಡಿ ಇಟ್ಕೊಂಡ್ಬಿಟ್ರೆ ನಡೆದಿದೆ ಇದು. ಎಕ್ಸಾಮ್ಗಳಲ್ಲಿ ಒಬ್ಬರ ಪರವಾಗಿ ಇನ್ನೊಬ್ಬರು ಎಕ್ಸಾಮ್ ಬರೆದ್ಬಿಡೋದು ನಡೆಯುತ್ತೆ ಈ ದೇಶದಲ್ಲಿ. ಅದನ್ನು ಬರೆದ್ರೆ ಯಾರಿಗೂ ಒಳ್ಳೆಯವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ಉದ್ದೇಶ ಅದು. ದಟ್ ಇಸ್ ಆಲ್ ಇಟ್ ಈಸ್, ವಿಚ್ ಮೀನ್ಸ್ ಇಟ್ ಈಸ್ ಎ ರಾಂಗ್ ಮೆಥಡಾಲಜಿ ಅನ್ನೋದಷ್ಟೇ. ಗವರ್ನರ್ಗಳು ಸಾರಿ ವಿಸಿಗಳು ಗವರ್ನರ್ಗಳ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನೋದು ನನಗೂ ಗೊತ್ತು. ಅದು ನನಗೆ ಗೊತ್ತಿಲ್ಲ ಅಂತೇನಲ್ಲ, ಅದು ನನಗೂ ಗೊತ್ತಿದೆ. ಅದು ಪಾಯಿಂಟ್ ಈಸ್, ಒಬ್ಬ ಚೀಫ್ ಮಿನಿಸ್ಟ್ರು ಅಥವಾ ಒಬ್ಬರು ಗವರ್ನರಿಂದ ಫೋಟೋ ಹಾಕ್ಕೊಂಡು ಹೋಗಿ ಅದನ್ನು ಮಾಡ್ತೀವಿ ಅನ್ನೋ ಧೈರ್ಯ ತೋರಿಸುವಂಥ ವ್ಯವಸ್ಥೆಗೆ ಜಾಗ ಯಾಕೆ ಕೊಡಬೇಕು ನಾವು? ಸಿಂಪಲ್, ನೀವು ಆನ್ಲೈನಲ್ಲೇ ಮಾಡಿ, ಆನ್ಲೈನಲ್ಲೇ ಪಿಕ್ಚರು ಎಲಿಮಿನೇಟ್ ಆಗಿಬಿಟ್ರೆ ಮುಗಿದೋಯ್ತು ಕತೆ. ಅದರ್ವೈಸ್ ಯಾರು ಏನು ಬೇಕಾದ್ರೂ ಬರ್ಕೋಬೋದು. ನಾಳೆ ಈಗ ನಾಳೆ ಪಿ ಯು ಸಿ ಎಕ್ಸಾಮ್ ಅಲ್ಲೋ ಎಲ್ಲೋ ಆನ್ಲೈನಲ್ಲಿ ನೀವು ಹಾಲ್ ಟಿಕೆಟ್ ತೊಗೊಳ್ಳಿ ಮಕ್ಕಳು. ಸರಿ, ಎಲ್ಲ ಹಾಲ್ ಟಿಕೆಟಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಬಂದೇ ಬರುತ್ತೆ. ಆನ್ಲೈನಲ್ಲಿ ಹಾಲ್ ಟಿಕೆಟ್ ತೊಗೊಳ್ಳಿ ಮಕ್ಕಳು. ನೀವು ಪಿ ಯು ಸಿನಲ್ಲಿ ನೀವು ಬರೋವಾಗ ಹಾಲ್ಗೆ ನಿಮ್ದೊಂದು ಫೋಟೋ ಹಾಕ್ಕೊಂಡು ಅದಕ್ಕೆ ಐ ಡಿ ತೊಗೊಂಬಂದ್ಬಿಡಿ, ಆಧಾರ್ ಅಂತಾನೋ ಅಥವಾ ಯಾವುದೋ ಒಂದು ಐ ಡಿ ತೊಗೊಂಬನ್ನಿ. ಇವತ್ತಿನ ದಿನ ಐ ಡಿನ ಹೆಂಗೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಗೊತ್ತು. ಬಾಂಗ್ಲಾದೇಶದಿಂದ ಬಂದವರು ಈ ದೇಶದ ಪ್ರಜೆಗಳೇ ಅಲ್ಲದೆ ಐ ಡಿ ಹೆಂಗೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಗೊತ್ತು ನಮಗೆ. ಎಲ್ಲ ಮಾಡಿದ್ದಾರೆ. ಯಾರೋ ಮಗು ಹೆಸರಿನಲ್ಲಿ ಇನ್ಯಾರೋ ಒಬ್ಬ ಬುದ್ಧಿವಂತ ಒಂದೆರಡು ವರ್ಷ ಮೊದಲೇ ಪಿ ಯು ಸಿ ಬರೆದಿರೋ ಹುಡುಗ ಅಥವಾ ಹುಡುಗಿ ತನ್ನ ಫೋಟೋ ಅಂಟಿಸ್ಕೊ, ಹುಡುಗಿ ಆಗಲ್ಲ ಹುಡುಗ ಹುಡುಗಿ ವ್ಯತ್ಯಾಸ ಆಗಲ್ವಲ್ಲ, ಅವ್ರವ್ರಿಗೆ ಅವ್ರವ್ರು, ಹುಡುಗಿ ಆದ್ರೆ ಹುಡುಗಿ, ಹುಡುಗ ಆದ್ರೆ ಹುಡುಗ, ಫೋಟೋ ಅಂಟಿಸ್ಕೊಂಬಿಟ್ಟು ಐ ಡಿ ತಗೊಂಡು ಎಕ್ಸಾಮ್ ಬರೆಯಕ್ಕಾಗತ್ತಾ? ದಟ್ ಇಸ್ ಆಲ್ ಇಸ್ ದಿ ಕ್ವಶನ್ ಇದರಲ್ಲಿ. ಎಕ್ಸಾಕ್ಟ್ಲಿ, ಆದ್ರೆ ಎಫ್ ಐ ಆರ್ ಯಾರ ಮೇಲೆ? ನೀವು ಆ ಮಾಧ್ಯಮದ ಮೇಲೆ ಹಾಕಿದ್ರೆ ಏನ್ ಪ್ರಯೋಜನ? ಈ ಸುದ್ದಿ ಬಿತ್ತರಿಸಿದೆ ಎಕ್ಸಾಕ್ಟ್ಲಿ, ಅದು ಹಿಂಗೆ ತಪ್ಪಾಗತ್ತೆ ನಿಮ್ಗೆ. ಅದು ದಿ ಸಿಸ್ಟಮ್ ಈಸ್ ರಾಂಗ್ ಅಂತ ಹೇಳ್ತಿರೋದಪ್ಪ ಅದರಲ್ಲಿ. ದಟ್ ಇಸ್ ಆಲ್ ಇಟ್ ಈಸ್. ಅಂದ್ರೆ ಎಷ್ಟೋ ಸರಿ ಬಂದಿದೆ ರೀ, ನರೇಂದ್ರ ಮೋದಿ ಹೆಸರಿನಲ್ಲಿ ವಿಮಾನ ಟಿಕೆಟ್ ಮಾಡಿಬಿಡ್ತಾರೆ ಅಂತಾನೋ, ಅಥವಾ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಇನ್ನೇನೋ ಮಾಡಿಬಿಟ್ರು. ಒಂದು ಮುಖ್ಯಮಂತ್ರಿ ಹೆಸರಲ್ಲಿ ವೋಟರ್ ಐ ಡಿ, ವೋಟರ್ ಲಿಸ್ಟ್ ಅಲ್ಲಿ ಎಲ್ಲೋ ಯಾವ್ದೋ ಫೋಟೋ ಬಂದ್ಬಿಡುತ್ತೆ ಅಂತಾನೋ, ಬಹಳ ಸರಿ ಬರುತ್ತೆ. ಚುನಾವಣಾ ಆಯೋಗದ ಮೇಲೆ ವೋಟರ್ಸ್ ಐ ಡಿನಲ್ಲಿ ಯಾರ್ದೋ ಫೋಟೋಗೆ ಯಾರ್ದೋ ಬಂದಾಗ ಇದು ಕಾನ್ಸ್ಟಿಟ್ಯೂಷನ್ ಅಂತೀರಂಗಾರೆ? ಐ ಡೋಂಟ್ ನೋ, ದಟ್ ಇಸ್ ಮೈ ಪಾಯಿಂಟ್. ಬಟ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳುದು, ಈ ಚಾಲೆಂಜ್ ಅಂದ್ರೆ ಹೆಂಗೆ ಸರ್? ಏನಿದು ಚಾಲೆಂಜ್ ಅಂದ್ರೆ? ಚಾಲೆಂಜ್ ರೀ, ಯಾವ ರೀತಿ ಸರ್ ಅದು ಸವಾಲ್? ಅಂದ್ರೆ ಈಗ ಜಿದ್ದಾಜಿದ್ದಿನ ಸವಾಲ್ ಇದು? ಐ ಡೋಂಟ್ ನೋ. ರಾಜಕಾರಣಿ ಆದವ್ರು ನನ್ನ ಲೆಕ್ಕಾಚಾರದಲ್ಲಿ, ನಮ್ಮ ಲೆಕ್ಕ ಅವ್ರ ಪ್ರಕಾರ ಸವಾಲ್ ಅಂತಂದ್ರೆ ರಾಜಕಾರಣದಲ್ಲಿ ಮತ ರಾಜಕಾರಣದ ಸವಾಲ್, ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಸವಾಲ್ ಅವ್ರಗಳಿಗೆ. ನಮಗೆ ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಸವಾಲ್ ಅಲ್ಲ, ಓಕೆ, ನಮಗೆ ಇಶ್ಯೂ ಬೇಸ್ಡ್ ಸವಾಲ್ಗಳು. ಐ ಆಮ್ ಹ್ಯಾಪಿ ಮಿಸ್ಟರ್ ರಂಗನಾಥ್ ಅಂದಿದಾರಲ್ವಾ, ಹಾಗಾಗಿ ನಾನು ಇವತ್ತು ಮಿಸ್ಟರ್ ಕುಮಾರಸ್ವಾಮಿ ಅವರೇ ಅಂತಾನೆ ಹೇಳ್ತೀನಿ. ಐ ಆಮ್ ಹ್ಯಾಪಿ ಯು ಟುಕ್ ಮೈ ಚಾಲೆಂಜ್, ಐ ಆಮ್ ವೆರಿ ಹ್ಯಾಪಿ. ಯಾಕೆ? ನಾನು MLA ಆಗಬೇಕು ಅನ್ನೋ ಮತ ರಾಜಕಾರಣದ ಚಾಲೆಂಜ್ ಅಲ್ಲ ಕೇಳಿದ್ದು. ನಿಮ್ಮನ್ನ ಐಸ್ ಚಾಲೆಂಜು, ಬಕೆಟ್ ಚಾಲೆಂಜು, ರೈಸ್ ಚಾಲೆಂಜು ಅಂತ ಮಾಡ್ತಾರಲ್ಲ, ಆ ಥರ ಚಾಲೆಂಜ್ ನಂದೀಗ. ನನ್ನ ಮತರಾಜಕಾರಣದ ಚಾಲೆಂಜ್, ನನಗೆ MLA ಆಗಬೇಕು ಅಂತಲೂ ಇಲ್ಲ, ಇಷ್ಟನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ, ಪ್ರಶ್ನೆ ಬೇರೆ. ನಾನು MLA ಆಗಿದ್ದಿದ್ರೆ ನಿಮ್ಮ ಮೇಲೆ ಬಂದು ಕಂಟೆಸ್ಟ್ ಮಾಡ್ತೀನಿ, ಇನ್ನೊಂಥರ ಚಾಲೆಂಜ್ ಆಗ್ತಿತ್ತು. ಅದು ಇದೇನಲ್ಲ ಫೈಟ್, ಅದು ಫೈಟ್ ಬೇರೆ, ಅದು ಫೈಟ್ ಬೇರೆ. ಇದು ಇಶ್ಯೂ ಬೇಸ್ಡ್ ಚಾಲೆಂಜ್. ಐ ಆಮ್ ಹ್ಯಾಪಿ ಆಸ್ ಎ ಜರ್ನಲಿಸ್ಟ್, ಒಬ್ಬ ಪತ್ರಕರ್ತನಾಗಿ ನಾನು, ಐ ಪ್ರವೋಕ್ಡ್ ಯು ಟು ಸ್ಪೀಕ್ ದಿಸ್. ನಿಮ್ಮನ್ನ ಇವತ್ತು ಈ ಮಾತುಗಳನ್ನು ಆಡಿಸುವಂತಹ ಪರಿಸ್ಥಿತಿಗೆ ನಾನು ತಂದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಒಬ್ಬ ಪತ್ರಕರ್ತನಾಗಿ. ಬಿಕಾಸ್ ದ ಜಾಬ್ ಆಫ್ ಎ ಜರ್ನಲಿಸ್ಟ್ ಈಸ್, ಒಬ್ಬ ಪತ್ರಕರ್ತನ ಮೊದಲ ಕೆಲಸ ಟು ಪ್ರವೋಕ್ ದ ಸಿಸ್ಟಮ್, ವ್ಯವಸ್ಥೆಯನ್ನು ಕೆಣಕಬೇಕು ಅವನು. ಆ ಕೆಣಕಿದಾಗ ಆಗ ಲಾಭಗಳು ಆ ಸಮಾಜಕ್ಕೆ ಹೋಗುತ್ತೆ, ಅವನಿಗೇನು ಬರಲ್ಲ.
ಗ್ರಾಮ ವಾಸ್ತವ್ಯದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಏನೋ ಆಗಿಲ್ಲ ಅಂತಂದ್ರೆ ಏನು ನನ್ನ ಮನೆಗೆ ಬಂದು ಟಾಯ್ಲೆಟ್ ಕಟ್ತಾರಾಗ? ಅದನ್ನ ಕರೆಕ್ಟ್ ಮಾಡಿ, ಗ್ರಾಮಕ್ಕೆ ಗ್ರಾಮಕ್ಕೆ ಲಾಭ. ಐ ಆಮ್ ಹ್ಯಾಪಿ, ವರ್ಕ್ ಆಯ್ತು ನಮ್ಗೆ. ಎಷ್ಟಾದ್ರೂ ಬೈಲಿ, ಮೈ ಪರ್ಪಸ್ ಇಸ್ ಸರ್ವ್ಡ್. ಹೌದು, ಆ ಖುಷಿ ನಮ್ಗಿರುತ್ತೆ. ಇಫ್ ದೇರ್ ಇಸ್ ನೋ ರಿಯಾಕ್ಷನ್ ಟು ಎನ್ ಆಕ್ಷನ್, ನಿನ್ನ ಒಂದು ಕೆಲಸಕ್ಕೆ ಪ್ರತಿಕ್ರಿಯೆ ಇಲ್ಲದಿದ್ದರೆ ನಿನ್ನ ಕೆಲಸ ವ್ಯರ್ಥ ಅಂತ ಗಾಂಧಿ ಹೇಳ್ತಾರೆ. ಐ ಆಮ್ ಹ್ಯಾಪಿ, ಐ ಆಮ್ ಥ್ಯಾಂಕ್ಫುಲ್ ಟು ಯು, ವೆರಿ ನೈಸ್, ಬ್ರಿಲಿಯಂಟ್, ಟೇಕ್ ದಿ ವಾರ್, ಸ್ಟಾರ್ಟ್ ದ ವಾರ್. ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಅಲ್ಲ, ನೀನು ಆ ಮಿಸೈಲ್ ಹಾಕೋ, ನಾ ಈ ಮಿಸೈಲ್ ಹಾಕ್ತೀನಿ ನಿನ್ನ ಕಿಲಿ. ಐ ಆಮ್ ಹ್ಯಾಪಿ, ಚಾಲೆಂಜ್ ತಗೋತಾ ಇದ್ರಲ್ಲ ತಗೊಳ್ಳಿ. ಇದರಿಂದ ನೀವು ಆ ಕೆಲಸ ಆಗಿಲ್ಲ ಅನ್ನೋದನ್ನು ತೋರಿಸಿದಾಗ ನೀವು ಅದನ್ನು ಮಾಡಿದ್ರೆ ಮಾಡಿದ್ರೆ ಅದ್ರ ಲಾಭ ಯಾರಿಗೆ ಬರುತ್ತೆ? ಜನರಿಗೆ ಬರುತ್ತೆ, ಅಥವಾ ನಿಮಗೆ ಬರ್ಬೋದಲ್ಲ, ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಆ ಗ್ರಾಮದ ಜನ ಹೇಳಿ ಇದನ್ನು ಮಾಡ್ಕೊಟ್ಟಿದಾರೆ ಕಣೆ, ಅಲ್ಲಿ ಟಿ ವಿನವ್ರು ಬಂತು, ಪರವಾಗಿಲ್ಲ ಆದರೂ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಬರಬೇಕಲ್ಲ, ನನಗೇನು ಬಂದು ಓಟ್ ಹಾಕಲ್ವಲ್ಲ, ನಾನೇನು ಚೀಫ್ ಮಿನಿಸ್ಟರು ಅಲ್ಲ, ಎಮ್ ಎಲ್ ಎನೂ ಅಲ್ವಲ್ಲ. ಸೊ ಥ್ಯಾಂಕ್ ಯು ಮಿಸ್ಟರ್ ಚೀಫ್ ಮಿನಿಸ್ಟರ್, ನನ್ನ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನೀವು ಪರಿಗಣಿಸಿದ್ದೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. 30 ನಿಮಿಷ ನಿಮ್ಮ ಅಮೂಲ್ಯ ಸಮಯವನ್ನು ನನಗೆ ದಯಪಾಲಿಸಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್ ಟು ಯು. ಚಾಲೆಂಜನ್ನ, ಇದು ಪ್ರೀತಿನೋ ಕೋಪನೋ ಆಕ್ರೋಶನೋ ನನಗೆ ಗೊತ್ತಿಲ್ಲ, ನಾನು ಐ ಆಮ್ ಜಸ್ಟ್ ಸೇಯಿಂಗ್, ಅಷ್ಟೇ ಹೇಳ್ತಾ ಇದ್ದೀನಿ. ಅದನ್ನು ಚಾಲೆಂಜನ್ನು ಸ್ವೀಕಾರ ಮಾಡಿದ್ದೀರಿ, ನಿಮಗೆ ವಿಪರೀತವಾದ ಚಾಲೆಂಜ್ಗಳನ್ನು ಇಶ್ಯೂ ಮತ್ತು ಕೆಲಸದ ವಿಚಾರದಲ್ಲಿ, ಜನರ ಕೆಲಸದ ವಿಚಾರದಲ್ಲಿ 100 ಹಾಕ್ತೀವಿ. ದಯವಿಟ್ಟು ಪ್ರತಿಯೊಂದನ್ನು ಸ್ವೀಕಾರ ಮಾಡಿ, ಪ್ರತಿಯೊಂದಕ್ಕೂ ದಯವಿಟ್ಟು ಸ್ವೀಕಾರ ಮಾಡಿ ಮತ್ತು ಮಾಡಿಸಿ. ನೀವು ಮಾಡಿಸಿದ್ರೆ ಅಬ್ಬಬ್ಬಾ ಅಂದ್ರೆ ನಾ ಏನು ಮಾಡ್ಬೋದು, ಫಲಶ್ರುತಿ ಅಂತ, ಪಬ್ಲಿಕ್ ಟಿ ವಿ ಇಂಪ್ಯಾಕ್ಟ್ ಅಂತ ಹಾಕತ್ತಿ, ಅಷ್ಟೇ ಫಲಶ್ರುತಿ ಅಂತ ಹಾಕತ್ತೀರ ಅಷ್ಟೇ. ದಯವಿಟ್ಟು ಮಾಡಿ. ಥ್ಯಾಂಕ್ ಯು ಫಾರ್ ಬಿಗಿನಿಂಗ್ ದಿ ವಾರ್ ಆರ್ ದಿ ಚಾಲೆಂಜ್. ನೈಸ್. ತುಂಬಾ ಸೈಲೆಂಟ್ ಆಗಿದ್ರಲ್ಲ ಸರ್, ಯಾಕೆ ಇವತ್ತು ಏನು ಮಾಡ್ಬೇಕು ಅಂತಿದ್ದೀರಿ? ಅಲ್ಲ, ನಿರೀಕ್ಷೆ ಇದ್ದಿದ್ದು ಮುಖ್ಯಮಂತ್ರಿಗಳು ಆ ಮಟ್ಟದಲ್ಲಿ ಮಿಸ್ಟರ್ ರಂಗನಾಥ್ ಅಂತ ಹೇಳಿದ್ದು ಎಲ್ಲ ಮಾತಾಡಿದ್ದನ್ನು ಕೇಳ್ಕೊಂಡಾಗ ಅಗ್ರೆಸಿವ್ ಆಗಿರ್ತಾರೆ ರಂಗನಾಥ್ ಸರ್ ಅಂತ ರಾಜಕಾರಣದಲ್ಲಿ ಸೈಲೆಂಟ್ ಆಗಿ ಹೇಳ್ತಿರೋದು. ನಿಮಗೆ ನೀವು ಎಕ್ಸೈಟ್ ಆಗಿ ಹೇಳುವಂಥ ಸಮಯದಲ್ಲಿ ಎಕ್ಸೈಟ್ ಆಗೇ ಹೇಳಬೇಕು ಅದನ್ನು. ಓಕೆ, ಅದರಲ್ಲಿ ಏನೂ ತಪ್ಪಿಲ್ಲ. ಅದರಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ಉತ್ತರ ಹಾಗೆ ಕೊಡ್ಬೇಕು. ಅದಕ್ಕೆ ಈಗಲೂ ನನಗೆ ಕೋಪಕ್ಕಿಂತ ಖುಷಿ ಇದೆ. ಇವತ್ತು ಖುಷಿ ಇದೆ. ಹಾಂ, ಇಷ್ಟೆಲ್ಲ ಮುಖ್ಯಮಂತ್ರಿ ಮಾತಾಡಿ. ಎಕ್ಸಾಕ್ಟ್ಲಿ, ಅಷ್ಟು ಇಂಪಾರ್ಟೆನ್ಸ್. ಐ ಆಮ್ ಹ್ಯಾಪಿ ಯು ಸ್ಪೋಕ್. ಪ್ಲೀಸ್ ಸ್ಪೀಕ್, ಪ್ಲೀಸ್ ಜಾಸ್ತಿ ಮಾಡಿ, ಇದನ್ನು ಜಾಸ್ತಿ ಮಾಡಿ, ಟ್ರೈ ನೋಡೋಣ. ಅದಕ್ಕೆ ಕೋಪ ಯಾಕೆ ಮಾಡ್ಕೋಬೇಕು? ಇಷ್ಟೆಲ್ಲ ಟೀಕೆ, ಬಹಿರಂಗವಾಗಿ ಟೀಕೆಗಳನ್ನು, ಟೀಕೆಯನ್ನು ಸ್ವೀಕಾರ ಮಾಡದಿದ್ರೆ ನಾನೇನಂಗಾರೆ, ನೀವು ಒಳ್ಳೆ ಕಥೆ ಇಲ್ಲ, ನಾವೇನು ಅತೀತರ ಇಲ್ಲ, ಮೇಲಿಂದ ಇಳಿದು ಬಂದಿದ್ದೀವ, ಚಾನ್ಸೇ ಇಲ್ಲ. ತಪ್ಪಾದಾಗ ತಪ್ಪಾಯಿತು ಅಂತ ಒಪ್ಕೋಬೇಕು ಅನ್ನೋದನ್ನ 100 ಸರಿ ಹೇಳಿದೀನಿ ನಾನು. ಅದನ್ನು ಮಾಡೋ ಇದ್ದೀವಿ, ಮಾಡಲೂಬೇಕು. ಧರ್ಮ ಅಲ್ಲ ನೀವು ಮಾಡ್ತಾ ಇರೋದು, ಧರ್ಮ ಅಲ್ಲ ಅದು, ಮಾಡಬೇಕು. ಅಲ್ಲ, ನಾವು ಅದನ್ನ ತೋರಿಸಿದೀವಿ, ತೋರಿಸ್ಬೇಕು, ತೋರಿಸ್ತಿರಲ್ಲ. ಹಾಗೆ ಟೀಕೆ ಬಂದಾಗ ಸ್ವೀಕಾರ ಮಾಡಬೇಕು. ನ್ಯೂಸಲ್ಲಿ ಹೇಳಿದ್ದು ಈಗ ಬಹಳ ಜನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಸರಿ ಅನಿಸಿರ್ಬೋದು. ನೀನು ಸರಿಯಲ್ಲ ಅಂತ ಹೇಳಕ್ ನಾನ್ಯಾರು? ಅವರವರು. ಎಕ್ಸಾಕ್ಟ್ಲಿ, ಅಲ್ಟಿಮೇಟ್ಲಿ ದಟ್ ಇಸ್ ಡೆಮೋಕ್ರಸಿ, ದಟ್ ಈಸ್ ಪ್ರಜಾಪ್ರಭುತ್ವ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಷ್ಟು ಟೀಕೆಗೆ ಒಳಪಟ್ಟ ಇನ್ನೊಬ್ಬ ಮುಖ್ಯಮಂತ್ರಿ ಈ ಕಾಲದಲ್ಲಿ ಇಲ್ವಲ್ಲ, ಯಡಿಯೂರಪ್ಪನವರು ಬಿಟ್ಟರೆ ಚಾನ್ಸೇ ಇಲ್ಲ. ಬಟ್ ಸಿದ್ದರಾಮಯ್ಯ ಡಿಡ್ ನಾಟ್ ರಿಯಾಕ್ಟ್ ಲೈಕ್ ದಿಸ್. ಅವರು ತಲೆನೇ ಕೆಳಿಸ್ಕೊಳ್ತಾರೆ, ಮಾಡಲಿಲ್ಲ. ಹೌದು, ಈ ಪೇಷನ್ಸು ಕೆಲವರು ಬೇಕು ಕೆಲವು ಹುದ್ದೆಗಳಲ್ಲಿ ಆ ಸ್ಥಾನಕ್ಕೆ. ದಟ್ ಈಸ್ ಆಲ್ ಇಸ್ ಮೈ ವರಿ ಅಷ್ಟೇ. ನನಗೆ ಬೇಜಾರು ಏನು ಅಂದರೆ, ಆರ್ ಯು ವೇಸ್ಟಿಂಗ್ ಟೈಮ್ ಟೂ ಮಚ್? ನಂಬರ್ ಟೂ, ಹೋಗೋಣ ಹೋಗೋಣ ಸರ್. ರೌಡಿ ಶೀಟರ್ ಇಟ್ಕೊಂಡು ಪಬ್ಲಿಕ್ ಟಿ ವಿ ನಡೆಸ್ತೀರಾ? ಎರಡೆರಡು ಸರಿ ಹೇಳಿದ್ದೆ, ಮೂರು ಸರಿ ಹೇಳಿದ್ದೆ, ಯಾಕೆ ಅಂತ ನೋಡಿ. ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಈ ರಾಜ್ಯದ ಗವರ್ನರು ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ ಇಲ್ಲಿ. ಇದು ಯಾವ ರೀತಿ ಸರ್ಕಾರದ ಕೆಲಸ ನಡೀತಾ ಇದೆ? ಎಷ್ಟು ಮಟ್ಟಿಗೆ ಸರ್ಕಾರ ಇವತ್ತು ಲೋಪಗಳನ್ನು ಎದುರಿಸ್ತಾ ಇದ್ದಾರೆ? ಯಾರು ಬೇಕಾದರೂ ಹೋಗಿ ಯಾವಂದೋ ಫೋಟೋ ಹಾಕೊಂಡು ಯಾವನೋ ಎಕ್ಸಾಮ್ ಬರೀಬೋದು. ಈ ಟೀಕೆ ಮಾಡಿದ್ದಾರಲ್ಲ ಮಿಸ್ಟರ್ ರಂಗನಾಥ್, ಇವತ್ತು ನನ್ನ ಮೇಲೆ ಗದಾ ಪ್ರಹಾರ ಮಾಡ್ತೀರಾ? ಇಲ್ಲಿ ಕೂತಿದ್ದಾರೆ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ,
ಯಾವ ಎಮರ್ಜೆನ್ಸಿ ಟೈಮ್ನಲ್ಲಿ ಜೈಲು ಹೋದರು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿ ಅವರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಕುಮಾರಸ್ವಾಮಿ ಅವನು. ನಾನು ಯಾವುದೇ ಪತ್ರಿಕಾ ರಂಗದ ಸ್ನೇಹಿತರ ಮೇಲೆ ಗದಾ ಪ್ರಹಾರ ಮಾಡೋನಲ್ಲ. ಮೊನ್ನೆ ವೈಸ್ ಚಾನ್ಸಲರ್ ಅವರೊಂದು ಕಂಪ್ಲೇಂಟ್ ಕೊಟ್ಟುಕೊಂಡಿದ್ದಾರೆ. ಕಂಪ್ಲೇಂಟ್ ಮೇಲೆ ಅಧಿಕಾರಿಗಳು ತನಿಖೆ ನಡೆಸಿದರೆ ಅವನು ಯಾರು ಮಂಜುನಾಥಯ್ಯ ಅಂತ ಹೇಳಿ ಹಾಲ್ ಟಿಕೆಟ್ ಮೇಲೆ ನನ್ನ ಫೋಟೋ ಮತ್ತು ಗವರ್ನರ್ ಫೋಟೋ ಏನು ಹಾಕಿದ್ದಾನೆ, ಸತ್ಯವನ್ನು ಹೇಳಿ ರಂಗನಾಥ್, ಜನಗಳನ್ನು ದಾರಿ ತಪ್ಪಿಸಿ ಈ ರಾಜ್ಯ ಹಾಳು ಮಾಡಬೇಡಿ. ನಿಮಗೆ ಎಷ್ಟು ಜವಾಬ್ದಾರಿ ಇದೆ ನನಗೂ ಅಷ್ಟೇ ಜವಾಬ್ದಾರಿ ಇದೆ. ಅಲ್ಲಿ ಆ ಮಂಜುನಾಥಯ್ಯ ಅನ್ನೋವನ್ನು ಅರೆಸ್ಟ್ ಮಾಡಿದ್ರೆ ವೈಸ್ ಚಾನ್ಸಲರ್ ಕಂಪ್ಲೇಂಟ್ ಮೇಲೆ, ಅವನೊಬ್ಬ ರೌಡಿ ಶೀಟರ್. ರೌಡಿ ಶೀಟರ್ ಇಟ್ಟುಕೊಂಡು ನೀವು ಪಬ್ಲಿಕ್ ಟಿವಿ ನಡೆಸ್ತಾ ಇದ್ದೀರಾ? ಓಕೆ, ನಂಬರ್ ಟೂ ಸರ್, ರೌಡಿ ಶೀಟರ್ ಇಟ್ಕೊಂಡು ನಡೆಸ್ತಾ ಇದೀವಿ ಅಂತಂದ್ರೆ ದಿಸ್ ಇಸ್ ಸೀರಿಯಸ್. ವ್ಯಕ್ತಿಗೂ ರಾಜ್ಯವನ್ನು ದಿಪ್ ತಕ್ಕಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ಅವರು ಮಾಡ್ತಿರೋದು ಅದೇನೆ. ಈಗ ಅದಕ್ಕೆ ಹೇಳ್ಬಿಡೋಣ ಇದನ್ನ. ಚೀಫ್ ಮಿನಿಸ್ಟರ್ ರೌಡಿ ಶೀಟರ್ ಇಟ್ಕೊಂಡು ಪಬ್ಲಿಕ್ ಟಿವಿ ನಡೆಸ್ತಾ ಇದೀವಿ ಅಂದ್ರೆ ಯು ಪ್ರೂವ್ ಇಟ್. ಯು ಪ್ರೂವ್ ಇಟ್. ಈಸಿ ಮೈ ಸ್ಟಾಫ್, ಅವರು ನನ್ನ ಸಿಬ್ಬಂದಿನ ಸಿಬ್ಬಂದಿ ರೌಡಿ ಶೀಟರ್ ಆಗಿದ್ರು ನಾನು ಇಟ್ಕೊಂಡಿದ್ದೀನ. ಯಾರೋ ತಂದು ಕೊಟ್ಟಂತಹ ಸುದ್ದಿಯನ್ನು ನನ್ನ ಕರೆಸ್ಪಾಂಡೆಂಟ್ ಅಲ್ಲಿ ಮಾಡಿದ್ದಾರೆ. ಕರೆಕ್ಟು, ಅಗ್ರೀಡು. ಕರೆಸ್ಪಾಂಡೆಂಟ್ ಅವ್ನು ರೌಡಿ ಶೀಟರ್ ಅನ್ನೋದು ಗೊತ್ತಿತ್ತಾ? ಅವ್ನು ಸುದ್ದಿ ತಗೊಂಡಿದ್ದಾನೆ. ಓಕೆ, ಒಂದು ವೇಳೆ ಅವ್ರಿಗೆ ಗೊತ್ತಿತ್ತು ಅಂತಾನೆ ಇಟ್ಕೊಳ್ಳೋಣಪ್ಪ. ಅದು ನನಗೆ ಕಮ್ಯುನಿಕೇಟ್ ಆಗಿರುತ್ತಾ? ನಿಮ್ಗೆ ಅಷ್ಟಾರು ಬುದ್ಧಿ ಬೇಡವಾ? ನನಗೆ ಕಮ್ಯುನಿಕೇಟ್, ಫಾರ್ ಎಕ್ಸಾಂಪಲ್, ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಾರೋ ಇಲ್ವೋ, ಇರಬಹುದು ಅಂದ್ಕೊಳ್ಳೋಣ ಬೇಕಾರೆ, 1,000 ರೌಡಿ ಶೀಟರ್ಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲೋ ಅದರ ಸದಸ್ಯರಾಗಿದ್ದವರು ಇರಬಹುದು ಅಂತ ಇಟ್ಕೊಳ್ಳೋಣ. ಅಲ್ಲ, ಅದ್ರ ವರ್ತನೆಗಳನ್ನು ಅನುಭವಿಸಿದೇನೋ, ವರ್ತನೆ ಬೇರೆ ರೌಡಿ ಶೀಟರ್ ಬೇರೆ, ಯಾರೋ ಇರಬಹುದು ಅಂತ ಅನ್ಕೊಳ್ಳೋಣಪ್ಪ. ಈಗ ರಾಜ್ಯದಲ್ಲಿ ಇಲ್ಲ ಅಂತಂದ್ರೆ ನೋಡೋಣ, ಹುಡುಕೋಣ ಆಗ ಹೆಸರನ್ನ. ಓಕೆ, ಹುಡುಕ್ತೀವಿ, ಅದೇನು ದೊಡ್ಡ ಕೆಲಸ ಅಲ್ವಲ್ಲ. ನಾನು ಮಿಸ್ಟರ್ ಚೀಫ್ ಮಿನಿಸ್ಟರ್, ರೌಡಿ ಶೀಟರ್ ಇಟ್ಕೊಂಡು ಜೆ ಡಿ ಎಸ್ ಪಕ್ಷ ನಡೆಸ್ತೀರೇನ್ರಿ ಅಂತ ಕೇಳಲ? ಅವ್ರಿಗೆ ಗೊತ್ತೇ ಕೇಳಿದ್ರ ಹಾಗೆ ಏನ್ರಿ ಕೇಳಲ? ನೀವು ಹುಷಾರ್ ರೌಡಿ ಶೀಟರ್ ಇಟ್ಕೊಂಡು ಪಕ್ಷ ನಡೆಸ್ತಾ ಇದ್ದೀರಿ ಅಂತ ಹೇಳ ನಾನು? ಎಲ್ಲ ಅವ್ರ ಗಮನಕ್ಕೆ ಇರುತ್ತಾ ಹಾಗೆ? ಹೌ ಡಸ್ ಇಟ್ ಹ್ಯಾಪನ್? ನನ್ನದೇ ಸಿಬ್ಬಂದಿ ರೌಡಿ ಶೀಟರ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಾನು ಅದನ್ನು ತಿಳ್ಕೊಂಡು ಅವ್ರನ್ನ ಇಟ್ಕೊಳ್ಳದೇ ಇರೋದು ನನ್ನ ಧರ್ಮ ಮತ್ತು ಕರ್ತವ್ಯಪ್ಪ. ಇದ್ರ ಹೆಂಗಾಗತ್ತದು? ಯಾರೋ ಸುದ್ದಿ ಕೊಟ್ಟವರು, ಥರ್ಡ್ ಪರ್ಸನ್. ಎಕ್ಸಾಕ್ಟ್. ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಯಾವುದೋ ಸದಸ್ಯರಲ್ಲಿ, ದೇಶದಲ್ಲಿರೋ 12 ಕೋಟಿ ಸದಸ್ಯರಲ್ಲಿ 500 ರೌಡಿ ಶೀಟರ್ಗಳು ಇರ್ಬೋದಪ್ಪ. ಮಿಸ್ಟರ್ ಮೋದಿ, ರೌಡಿ ಶೀಟರ್ ಇಟ್ಕೊಂಡು ದೇಶ ನಡೆಸ್ತೀರೇನ್ರಿ ಅಂತ ಕೇಳ್ತೀರಾ? ಚೀಪ್ ಅನ್ಸುತ್ತದೆ ಹಂಗೆ ಹೇಳಕ್ಕೆ. ಹಂಗೆ ನಾ ಹೇಳದ್ನ? ನೀವು ಹೇಳಿದ್ರಿ, ನಾನು ಹೇಳದ್ನ ಅದನ್ನ? ಅಲ್ಲ, ಮೋದಿಗೆ ನಿಮಗೆ ಗೊತ್ತಿಲ್ವೇನ್ರಿ ಅಂತ ಕೇಳಿದ್ರೆ? ನಂಗೆ ಗೊತ್ತಿಲ್ಲ, ನಾನಂತೂ ಹೇಳಿಲ್ಲ ಚೀಪು ಅಂತ. ನಾನಂತೂ ಹೇಳಿಲ್ಲ. ಎಮರ್ಜೆನ್ಸಿದ್ ಹೇಳ್ತಾ ಇದ್ದೀರಿ ಮಾನ್ಯ ಚೀಫ್ ಮಿನಿಸ್ಟರ್ ಸರ್, ಆ ಎಮರ್ಜೆನ್ಸಿ ವಿಚಾರಕ್ಕೆ ನಾನು ಕೇಳಬೇಕು. ಅವರು ಕುಟುಂಬದಿಂದ ಬಂದಿದ್ದೀನಿ ಎಲ್ಲ ಓಕೆ, ನಾನು ಮಾಧ್ಯಮವನ್ನು ಹತ್ತಿಕ್ಕು ಅಂತ ಪ್ರಯತ್ನವನ್ನು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹಿಂದೆ ಇದೇ ಉದಾಹರಣೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಇದೇ ಕೇಸಲ್ಲೇ ಹಿಂದೆ ಒಂದು ವಾರದಿಂದ 15 ದಿನದ ಹಿಂದೆ ಒಬ್ಬ ಸಂಪಾದಕರ ಮೇಲೆ ಇದೇ ಕೇಸ್ ಹಾಕಿದ್ರು. ಸೊ ಅದು ಹತ್ತಿಕ್ಕು ಪ್ರಯತ್ನ ಅಲ್ವಾ ಸರ್ ಆಗಿದ್ರೆ? ಉದಾಹರಣೆ ತಗೊಳ್ಳೋದಾದ್ರೆ, ಸಿ ವಿಶ್ವಾದ್ಯಂತ ನಡೆದಿರುವಂತಹ ಎಲ್ಲ ಅಧಿಕಾರಸ್ಥರು ಇದನ್ನ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ನೆನೇನು ಹೇಳಿದ್ದೀನಿ ನಾನು. ಅದೇ ಕೆಲಸ ಇವರು ಮಾಡ್ತಿದ್ದಾರೆ. ಒಬ್ಬ ಚೀಫ್ ಮಿನಿಸ್ಟರು ಈ ಕೆಲಸ ಮಾಡಿದ್ದಾರೆ ಅಂದ್ರೆ ನನಗೇನು ಒಂದು ಆಶ್ಚರ್ಯ ಆಗ್ತಾ ಇಲ್ಲ. ನನಗೆ ಇದು ಫಸ್ಟ್ ಟೈಮ್ ಸರ್ ಈ ರೀತಿಯಾಗಿ ಒಬ್ಬ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಚೀಫ್ ಯಾವುದು ಈ ರೀತಿಯಾಗಿ ಮಾಧ್ಯಮಗಳನ್ನು ಹತ್ತಿಕ್ಕೋದು ಅಥವಾ FIR ಅನ್ನು ಹಾಕಿ ಹತ್ತಿಕ್ಕೋ ಕೆಲಸ ಎಲ್ಲರೂ ಮಾಡಿರ್ತಾರೆ ಅವ್ರವ್ರು ಅವ್ರವ್ರಿಗೆ ಸಿಕ್ಕಂತ ಅವಕಾಶದಲ್ಲಿ. ಅಲ್ಲ, ಒಂದೇ ಪರ್ಟಿಕ್ಯುಲರ್ ಆಗಿ ಚಾನಲ್ ಶಿವರಾಜ್ ಆಳ್ವ ಅವರು ಅವತ್ತು ಪತ್ರಕರ್ತೆಯಾಗಿದ್ದಂತಹ ಹೆಣ್ಣು ಮಗಳು ಇವತ್ತು ರಾಜಕಾರಣಿಯಾಗಿದ್ದಾರೆ. ಅವರು ಅವರ ಮೇಲೆ ವಿಧಾನಸಭೆಯಲ್ಲೇ ದಾಳಿ ಮಾಡಿದ್ದಾರೆ. ವಿಧಾನಸಭೆಯಲ್ಲೇ? ಹಾ, ಮಾಡಿದ್ದಾರೆ, ವಿಧಾನಸಭೆಯಲ್ಲೇ ಮಾಡಿದ್ದಾರೆ. ಫಸ್ಟ್ ಅಲ್ಲ ಹಾಗಿದ್ರೆ ಅಲ್ಲ. ರಾಮಕೃಷ್ಣ ಹೆಗಡೆ ಅವರು ಒಮ್ಮೆ ಆಕ್ರೋಶಕ್ಕೆ ಒಳಗಾಗಿ ಪತ್ರಿಕಾಗೋಷ್ಠಿನಲ್ಲೇ ಒಂದು ಪೇಪರ್ ಹೆಸರು ಹೇಳಿಕೊಂಡು ದಾಳಿ ಮಾಡಿದ್ದಾರೆ. ಆ ಕ್ಯಾಮ್ರಾ ಇರಲಿಲ್ಲ, ರೆಕಾರ್ಡ್ ಆಗ್ತಿರಲಿಲ್ಲ ಅಷ್ಟೇ. ಇವತ್ತು ಅತ್ಯಂತ ಹಿರಿಯರು ಯಾರಿದ್ದಾರೆ ಅವರ ಪಕ್ಷದಲ್ಲಿ, ಮುಖ್ಯಮಂತ್ರಿಗಳ ಪಕ್ಷದಲ್ಲಿ,
ಅವರು ಬಹಿರಂಗ ಸಭೆ ಒಂದರಲ್ಲಿ ಅವತ್ತಿನ ಒಂದು ಪತ್ರಿಕೆ ಹೆಸರು ಇಟ್ಕೊಂಡೇ ದಾಳಿ ಮಾಡಿದ್ದಾರೆ ಜೆ ಡಿ ಎಸ್ ಅಲ್ಲೇ. ಹಾ, ಹಂಗೆ ಬಂದಿದೆ ಅವರು ಮಾಡಿದ್ದಾರೆ. ಸೊ ಇಟ್ಸ್ ನಾಟ್ ನ್ಯೂ. ಲಂಕೇಶ್ ಮೇಲೆ ಗುಂಡೂರಾಯರು ದಾಳಿ ಮಾಡಿದ್ದಾರೆ. ಸೊ ಮಾಧ್ಯಮಗಳ ಮೇಲೆ ಆಗ್ತಾ ಇರೋದು ಇದು ಹೊಸದೇನು ಅಲ್ಲ ಈಗ ಅಲ್ಲ ಅಂತ ನಾನು. ಓಕೆ, ಅದಕ್ಕೆ ನೀವು ಯಾಕೆ ಎಕ್ಸೈಟ್ ಆಗ್ತಾ ಇಲ್ಲ ಅಂತೀರಿ? ನಾನು ಎಕ್ಸೈಟ್ ಆಗಲ್ಲ, ಬಿಕಾಸ್ ಐ ಹ್ಯಾವ್ ಸೀನ್ ಇಟ್. ಐ ಹ್ಯಾವ್ ಸೀನ್ ಸೋ ಮೆನಿ ಚೀಫ್ ಮಿನಿಸ್ಟರ್ಗಳು ಹೆಗ್ಡೆ ಅವರಿಂದ ಎಲ್ಲರ ಅಟೆಂಪ್ಟ್ಸ್. ಎಲ್ಲರ ಆಸೆ ಏನಿರುತ್ತೆ, ಮಾಧ್ಯಮಗಳು ಇವರ ಒಂದಿ ಮಾಗದರಾಗಬೇಕು ಅಂತ. ಆಗಲ್ಲ, ಬರ್ಕೊಳ್ಳಿ ಮಿಸ್ಟರ್ ಚೀಫ್ ಮಿನಿಸ್ಟರ್ ಇದನ್ನ ಒಂದ್ ಕಡೆ ಎಲ್ಲಾರು ನೀವು ಅಪ್ಪಿ ತಪ್ಪಿ ನೋಡ್ತಾ ಇದ್ರೆ, ನೀವು ನೋಡ್ತಿದ್ದೀರಿ ಅನ್ನೋ ಡೌಟ್ ಇದೆ ನನಗೆ. ಯಾಕಂದ್ರೆ 20-20 ನಿಮಿಷ ಅಂತ ಕರೆಕ್ಟ್ ಆಗಿ ಟೈಮ್ ಕೊಟ್ಟಿದ್ದೀರಿ ನೆನ್ನೆ. ಬರ್ಕೊಳ್ಳಿ, ಆಗಲ್ಲ, ಆಗವ್ರು ಯಾರು ಇದ್ರೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಐ ಹ್ಯಾವ್ ನೋ ಪ್ರಾಬ್ಲಮ್. ಮೈ ಫ್ರೆಂಡ್ಶಿಪ್ ಇಸ್ ಡಿಫರೆಂಟ್, ಬಟ್ ಮೈ ಪ್ರಿನ್ಸಿಪಲ್ ಸ್ಟ್ಯಾಂಡ್ ವಿಲ್ ಬಿ ಡಿಫರೆಂಟ್. ಪ್ರಾಮಾಣಿಕತೆ ಅಂತ ಹೇಳ್ತಾ ಇದ್ದೀರಿ, ನಾನು ಅದನ್ನು ತುಂಬ ಚರ್ಚೆ ಆಗ್ತಾರಲ್ಲ, ಅದು ನಾನು ಪ್ರಾಮಾಣಿಕನೋ ಅಲ್ವೋ, ನೀವು ಪ್ರಾಮಾಣಿಕರೋ ಅಲ್ವೋ ಅನ್ನೋದನ್ನ ನಮ್ಮ ಟಿ ವಿ ನೋಡೋರ್ನ ನಿಮ್ಗೆ ವೋಟ್ ಹಾಕೋರ್ನ ಅಲ್ಲಿಗೆ ಬಿಟ್ಬಿಡಿ. ನಾವು ಸೆಲ್ಫ್ ಸರ್ಟಿಫಿಕೇಟ್ ಯಾಕೆ ಹಾಕೋಣ? ಜನ ಅಲ್ಟಿಮೇಟ್ಲಿ ಜನನೇ ಕೊಡಬೇಕು. ನಾನು ಒಬ್ಬನೇ ಸಾಚ ಅನ್ನೋ ಭ್ರಮೆಯಲ್ಲಿರಕ್ಕೆ ಏನು, ಆಮೇಲೆ ಮಹಾತ್ಮ ಗಾಂಧಿನ ಆ ಭ್ರಮೆಗೆ ಸಿಕ್ಕಾಕೊಂಡ್ರೆ ಮುಗೀತು ನನ್ನ ಕತೆ ಅಂತ ನಮಗೆ ಗೊತ್ತಿದೆ. ಆಲ್ ರೈಟ್, ಎಮರ್ಜೆನ್ಸಿ ಕತೆ ಹೇಳಿದ್ದಾರೆ. ಆ ಕುಟುಂಬದಿಂದ ಬಂದವನು ನನ್ನ ತಂದೆ ಜನ್ಮ ಕೊಟ್ಟಿದ್ದು, ಪರ್ಫೆಕ್ಟ್. ಅವ್ರ ತಂದೆ ಜನ್ಮ ಅದನ್ನೇ ನಿನ್ನೆ ಹೇಳಿದ್ದು ನಾನು, ಅದನ್ನೇ ನಿನ್ನೆ ನಾನು ಹೇಳಿದ್ದು. ನಿಮ್ಗದು ಅರ್ಥವಾಗಲ್ಲ ಚೀಫ್ ಮಿನಿಸ್ಟರ್ ಸಾಹೇಬ್ರೇ, ನೀವು ಆ ಕುಟುಂಬದಿಂದ ಹುಟ್ಟು ಬಂದ್ರಿ ಅಷ್ಟೇ, ಬಟ್ ಯು ಡಿಡ್ ನಾಟ್ ಸಿ ದಿ ಟ್ರಬಲ್ ಮೀಡಿಯಾ ಫೇಸ್ ಇನ್ ಎಮರ್ಜೆನ್ಸಿನಲ್ಲಿ, ತುರ್ತು ಪರಿಸ್ಥಿತಿಯಲ್ಲಿ ಮಾಧ್ಯಮಗಳು ಫೇಸ್ ಮಾಡಿದಂಥ ಪರಿಸ್ಥಿತಿನ. ನಿಮ್ಗದು ಅರ್ಥವಾಗಿಲ್ಲ, ನಿಮ್ಮ ಕುಟುಂಬದಲ್ಲಿ ಬಂದಿದ್ದೀರಿ ಅಷ್ಟೇ. ನಂಬರ್ ಟೂ, ನಿಮ್ಮ ಕುಟುಂಬದಲ್ಲಿ ಬಂದಿರ್ಬೋದು, ನಮಗೂ ನಮ್ಮಮ್ಮ ಎಮರ್ಜೆನ್ಸಿನಲ್ಲಿ ಚಿಕ್ಕ ಹುಡುಗರಿದ್ದಾಗ ಕೈಗೆ ಬ್ಯಾಕ್ ಕೊಟ್ಟು ಕುಸುಬ್ಲಕ್ಕಿ ತರಕ್ಕೆ ಕ್ಯೂಲ್ ನಿಲ್ಲಿಸಿದಾಳೆ. ನಾವು ಪುಕ್ಕಟ್ಟೆ ಬಂದಿಲ್ಲ ಇಲ್ಲಿ, ನಮ್ಗೆ ಯಾರು ಚಿನ್ನದ ಮೊಟ್ಟೆ ಹಾಕ್ಬಿಟ್ಟು ಜೀವನ ಬೆಳೆಸ್ಕೊಟ್ಟಿಲ್ಲ. ನಮ್ಗೆ ಯಾರಿಗೂ ನಮ್ಮ ನಮ್ಮ ತಂದೆಯರು ನಮ್ಮ ನಮ್ಮ ಭವಿಷ್ಯವನ್ನು ಕಟ್ಕೊಟ್ಟಿಲ್ಲ. ವಿದ್ಯೆ ಒಂದು ಕೊಟ್ಟಿದ್ದಾರೆ, ಅದನ್ನು ತೊಗೊಂಬಂದು ಜನರ ಮುಂದೆ ಇಟ್ಕೊಂಡು ಬದುಕು ನಡೆಸಿದ್ದೀವಿ ಅಷ್ಟೇ. ನಾವು ಅಕ್ಕಿ ಕ್ಯೂ ನಿಂತಿದ್ದೀವಿ, ಹೋಗಿ ಮಕ್ಕಳಾಗಿ ನಮ್ಮಮ್ಮ ಬೆಳಗ್ಗೆ 5 ಗಂಟೆ 6 ಗಂಟೆ ಕಳಿಸ್ತಾ ಇದ್ಲು, ಲೊಕ್ಕಲ್ಲಿ ಇಟ್ಕೊಂಡು ನಿಂತ್ಕೋತಾ ಇದ್ವಿ, ಕುಸುಬ್ಲಕ್ಕಿ ಕೊಡ್ತಿದ್ರು. ನಾವು ನಿಂತಿದ್ದೀವಿ, ನಮ್ಮ ಬದುಕನ್ನು ನಾವು ಕಟ್ಕೋತೀವಿ. ನಮಗೆ ಯಾರದ್ದೋ ಹೆಸರಲ್ಲಿ ಬದುಕ ಕಟ್ಟಿಲ್ಲ ನಾವು, ಯಾರದ್ದೋ ಅಡಿಪಾಯದ ಮೇಲೆ ನಾವು ಮನೆಯೂ ಕಟ್ಟಿಲ್ಲ. ಖಾಲಿ ಸೈಟ್ ತಗೊಂಡು ಪಡಪಾಯ ಕಂಡ್ರದು. ಆಲ್ ರೈಟ್, ರೌಡಿ ಶೀಟರ್ದು ಹೇಳಿದ್ದೀವಿ, ನೀವು ಉತ್ತರ ಕೊಡಬೇಕು, ಕೊಡಿ ರೌಡಿ ಶೀಟರ್ ಅಂದರೆ. ಇಲ್ದಿದ್ರೆ ನೀವು ಹೇಳಿದಿರಲ್ಲ, ಈಗ ಹುಷಾರಾಗಿರಿ, ನನ್ನ ತಂಟೆಗೆ ಬರಬೇಡಿ ಅಂತ ಹೇಳಿದಾರಲ್ಲ. ಆಲ್ ರೈಟ್. ಪಾಪ ಹೇಳಿದ್ದಾರೆ ಅವರು ನಿನ್ನೆ ರಂಗನಾಥ್ ಅವರು, ನೀನು ಅಧಿಕಾರ ಶಾಶ್ವತ ಅಲ್ಲ, ವಿವೇಚನ ಇವತ್ತು ನಿಮ್ಮ ಮೇಲೆ ತಿರುಗಿ ಬಿದ್ದಾಗಿದೆ. ಒಂದು ಬಾರಿ 3 ಜನ ಸೋತಾಯ್ತು. ಪಾಪ ಹೇಳಿದ್ದಾರೆ ನಿನ್ನೆ ಏನೋ, ಅವ್ರ ತಂದೆ ಅವ್ರ ಮಗ ಚುನಾವಣೆಯಲ್ಲಿ ಸೋತು ದೈವತ್ತು ಕುಮಾರಸ್ವಾಮಿ ಅವರು ಅವರ ತಾಳ್ಮೆ ಬಿಟ್ಟು ನಮ್ಮಗಳ ಮೇಲೆ ಇವತ್ತಿನ ಕಥಾ ಪ್ರಾರಂಭ ಮಾಡ್ತಾರೆ ಅಂತೇಳಿ ಸ್ವಾಮಿ. 99 ನಾನು ಸೋತೆ, ನಮ್ಮ ತಂದೆ ಸೋತರು, ನಮ್ಮ ರೇವಣ್ಣನೂ ಸೋತ, 3 ಜನ ಸೋತು, ಮತ್ತೆ 5 ವರ್ಷದಲ್ಲಿ ಅದೇ ಜನವೇ ನಮಗೆ ಆಶೀರ್ವಾದ ಮಾಡಿದ್ರು. ನಮ್ಮ ಜೀವನದಲ್ಲಿ ಇವೆಲ್ಲ ನೋಡಿದ್ದೇವೆ ಸ್ವಾಮಿ, ಸೋಲು ಗೆಲುವು. ಈ ರಾಜ್ಯದ ಜನತೆಗೆ ಯಾವ ರೀತಿ ಗೌರವ ಕೊಟ್ಟು ನಾವು ಭಯ ಪಟ್ಟಿಂದ ನಡ್ಕೊಂಡಿದ್ದೇವೆ, ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಹುಷಾರ್, ನನ್ನ ಸುದ್ದಿಗೆ ನೀವು ಬರಬೇಕಾಗಿಲ್ಲ ನೀವು. ಓಕೆ, ಅಂದ್ರೆ ಇದನ್ನ ಧಮಕಿ ಅಂತ ಕನ್ಸಿಡರ್ ಮಾಡ್ಬೇಕಾ, ಎಚ್ಚರಿಕೆ ಅಂತ ಕನ್ಸಿಡರ್ ಮಾಡ್ಬೇಕಾ? ಒಬ್ಬ ಮುಖ್ಯಮಂತ್ರಿ ಹುಷಾರ್ ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದ್ರೆ ಅದು ಧಮಕಿನೇ. ಫಸ್ಟ್ ಟೈಮ್ ಅಲ್ಲ ಸರ್, ಮಂಡ್ಯ ವಿಚಾರದಲ್ಲೂ ಹೀಗೆ ಧಮಕಿನೇ. ಅವತ್ತು ಮಾಧ್ಯಮಗಳಿಗೆ ಹೊಡೆದ್ರೆ ನಾನ್ ಜವಾಬ್ದಾರಿ ಅಲ್ಲ, ಯು ಆರ್ ರೆಸ್ಪಾನ್ಸಿಬಲ್, ಯು ಕೆನಾಟ್ ಎಸ್ಕೇಪ್ ದಟ್ ಲಯಬಿಲಿಟಿ. ನಾಳೆ ನಂಬರ್ ಒನ್. ನಂಬರ್ ಟೂ, ಕಾರ್ಯಕರ್ತರ ಮುಂದೆ ಇಂಥ ಭಾಷಣ ಬಿಗಿದಾಗ ಅವರನ್ನ ಪ್ರವೋಕ್ ಮಾಡೋದೇ ನಿಮ್ಮ ತಂತ್ರ. ಅವ್ರು ಪ್ರವೋಕ್ ಆದರೆ ಅದರಿಂದ ಆಗೋ ಅನಾಹುತಗಳಿಗೆ ನೀವೇ ಜವಾಬ್ದಾರರು, ನೀವೇ ಜವಾಬ್ದಾರರಾಗ, ಅದಕ್ಕೆ ಅನುಮಾನನೇ ಇಲ್ಲ. ಧಮಕಿನೇ ಅಲ್ಲ, ಆ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಹುಷಾರ್ 100 ಜನ ಸೋತಿದ್ದೀರಿ, 40 ಜನ ಸೋತಿದ್ದಾರೆ, ನಮ್ಮನ್ನು ಮತ್ತೆ ಆಯ್ಕೆ ಮಾಡಿದ್ದಾರೆ. ನಾನೇನು ಬಕ್ರಾ ಅಲ್ಲ, ನಾನು ಇಲ್ಲಿ
ನೋಡಿದ್ದೀನಿ ಅವ್ರದ್ದು, ಅವ್ರ ಪೊಲಿಟಿಕಲ್ ಲೈಫ್ಗಳಲ್ಲಿ ಏನೇನಾಗಿದೆ ಅಂತ ನಾವು ನೋಡಿರಲ್ವಾ, ನಮಗೂ ಒಂದು ಚೂರು ಜ್ಞಾನ ಇರುತ್ತಲ್ಲ. ಜನ ಸೋಲಿಸಿದವರು ಸೋತರು ಅಂದ ತಕ್ಷಣ ಡೆಮೋಕ್ರಸಿನಲ್ಲಿ ಅವರು ಸತ್ರು ಅಂತ ಅಲ್ಲ. ಮತ್ತೆ ಗೆಲ್ಲಬೇಕು, ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಇಂದಿರಾ ಗಾಂಧಿನ ಸೋಲಿಸಿದ ಜನ ವಾಪಸ್ ಕರ್ಕೊಂಬರ್ತಾರೆ, ವಾಪಸ್ ಕರ್ಕೊಂಬರ್ತಾರೆ ಇಂದಿರಾ ಗಾಂಧಿನ ಸೋಲಿಸಿದ ಜನ ಎಮರ್ಜೆನ್ಸಿ ಆದ್ಮೇಲೆ ಅಲ್ಲ. ಕಾಂಗ್ರೆಸ್ ನ ಹೀನಾಯವಾಗಿ ಸೋಲಿಸಿದ ಜನ ವೀರೇಂದ್ರ ಪಾಟೀಲ್ರ ನೇತೃತ್ವದಲ್ಲಿ ವಾಪಸ್ ಕರ್ಕೊಂಬರ್ತಾರೆ, ಹೌದು ವಾಪಸ್ ಕರ್ಕೊಂಬರ್ತಾರೆ ಜನ. ಹಾಗೆ ಅವ್ರದ್ದು ಕೇಸ್ ಅಲ್ಲಿ ಸೋತಿದ್ರು ಎಕ್ಸಾಕ್ಟ್ಲಿ ಗೆಲ್ಬಹುದು, ಗೆಲ್ಲಲ್ಲ ಅಂತ ನಾನೇ ಕೇಳಲಿ, ಜನ ಊಟಕಲ್ಲ ಅಂತ ನಾನೇ ಕೇಳಲಿ ಅದನ್ನ. ಆದ್ರೆ ಸೋತ ಸಂದರ್ಭದಲ್ಲಿ ಇರುವಂತಹ ಮಾನಸಿಕ ಪರಿಸ್ಥಿತಿ ಏನಿರುತ್ತೆ ಅದನ್ನ ಕಾಪಾಡ್ಕೊಳ್ಬೇಕಾದ ಅವ್ರ ಕೆಲಸ, ನಂದಲ್ಲ ಅದ ಕೆಲಸ. ಎಕ್ಸಾಕ್ಟ್ಲಿ ನಮ್ದ ಕೆಲಸ ಅದು ಇಲ್ಲ. ಮತ್ತೆ ಧಮಕಿ ಹಾಕಿದ್ರೆ ನೀವು ದಾರಿ ತಪ್ಪಿದ್ದೀರಿ ಅಂತಾರೆ, ಓಕೆ ನಾವು ದಾರಿ ತಪ್ಪಿದ್ರೆ ಅನುಭವಿಸ್ತೀವಿ. ನೀವು ದಾರಿ ತಪ್ಪಬೇಡಿ ಅಂತ ಯಾರೊಬ್ರು ಹೇಳಿದ್ದಾರೆ, ಬೇಕಿದ್ರೆ ತಪ್ಪಿ ಇಲ್ಲದೆ ತಪ್ಪಬೇಡಿ ತಿಳ್ಕೊಳ್ಳಿ ಅಷ್ಟೇ. ಅಲ್ಲ ಒಂದು ಟಿವಿ ಹಿಂಗೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದಾಗ ಹೇಗೆ ರಿಯಾಕ್ಟ್ ಮಾಡ್ಬೇಕು ಸರ್? ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ನನಗೆ ಅರ್ಥ ಆಗಲಿಲ್ಲ. ಯಾವ ಥರ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆ ಒಂದು ಮಾಧ್ಯಮ ಒಂದು ಸಂಸ್ಥೆ ಅಂತ ಹೇಳಬೇಕಾದ್ರೆ ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ಬೇಕು? ಇಟ್ ಕಾಂಟ್ ಬಿ ಎ ಪರ್ಸನಲ್ ಟಾರ್ಗೆಟ್. ಪರ್ಸನಲ್ ಟಾರ್ಗೆಟ್ ಮಾಡಬೇಕಾದ್ರೆ ರಾಜಕಾರಣಿಗಳ ಮೇಲೆ ಪರ್ಸನಲ್ ಟಾರ್ಗೆಟ್ ಮಾಡಕ್ಕೆ ಸಾವಿರಾರು ವಿಷಯ ಇದೆ, ಎಲ್ಲರಿಗೂ ನನ್ನ ಮೇಲೂ ಇರ್ಬೋದು, ಓಕೆ ಇರ್ಬೋದೇನೋ. ಪರ್ಸನಲ್ ಟಾರ್ಗೆಟ್ ಅಲ್ಲ ಅದು, ಇಟ್ಸ್ ಎ ಇಶ್ಯೂ. ನಾ ಹೇಳ್ತಾ ಇರೋದು ಇಶ್ಯೂ. ಮಂಡ್ಯದಲ್ಲಿ ಪ್ರಚಾರ ಹೇಗೆ ನಡೀತು ಅನ್ನೋದನ್ನ ಕವರ್ ಮಾಡಿದ್ರು ಅಂತಂದ್ರೆ ಅದು ಕುಮಾರಸ್ವಾಮಿ ಮೇಲೆ ಕೋಪ. ಇನ್ನೊಂದು ಕಡೆ ಪ್ರಚಾರ ಆಗಿ ನಡೆದಾಗ ಅದನ್ನ ಕವರ್ ಮಾಡಿದ್ರೆ ಏನ್ ಮಾಡ್ತಾರೆ ಮಾಧ್ಯಮದವರು? ತೋರಿಸ್ಲೇಬೇಕು. ಏನ್ ಮಾಡ್ತಾರ ಅವರು? ಆಮೇಲೆ ಎರಡನೇದು ವಿಚಿತ್ರವಾಗಿದೆ ಮಾಧ್ಯಮಗಳ ನಡವಳಿಕೆ. ಅವರೇ ಮಾಧ್ಯಮ ಸಂಸ್ಥೆಗಳನ್ನ ಅರಿತಿರುವವರು, ನೋಡಿರುವವರು ಮತ್ತು ನಡೆಸುತ್ತಿರುವವರು, ಅವರಿಗೂ ಗೊತ್ತಿದೆ ಎಕ್ಸಾಕ್ಟ್ಲಿ. ಅದು ಯಾವುದು ಜ್ಞಾನನೇ ಇಲ್ಲದೆ ಇರೋ ರಾಜಕಾರಣಿ ಆಗಿದ್ರೆ ಮಾಧ್ಯಮ ಸಂಸ್ಥೆ ಕೆಲಸ ಮಾಡೋ ರೀತಿನೇ ಅವ್ರಿಗೆ ಅರ್ಥ ಆಗಲ್ಲ ಬಿಡ್ರಿ ಅನ್ಬೋದಿತ್ತು. ಗೊತ್ತಿದೆ ಅವರಿಗೆ, ಅನುಭವ ಇದೆ. ಎಕ್ಸಾಕ್ಟ್ಲಿ. ಒಂದು ಪತ್ರಿಕೆ ಒಂದು ಮಾಧ್ಯಮ ಯಾವುದೋ ಅಂತ ನೀವು ಹೇಳ್ದಂಗೆ ಹೇಳಿದ್ರೆ ಅದಕ್ಕೆಲ್ಲ ಗಾಬರಿ ಮಾಡ್ಕೋಬಾರ್ದು. ಈಗ ಉದಾಹರಣೆಗೆ ನನಗೆ ಭಾಳ ಸರಿ ಈ ಸೋಷಿಯಲ್ ಮೀಡಿಯಾನಲ್ಲಿ ಮೆಸೇಜಲ್ಲಿ ಎಲ್ಲ ಬರ್ತಾ ಇರುತ್ತೆ ಆ ಥರದ್ದು. ಏನಾದ್ರು ಒಂದು ಎರಡು ಮಾತಾಡಿದ ತಕ್ಷಣ ಇವನು 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 ಬಿ ಜೆ ಪಿ, ಇವನು ಇವನು ಆರ್ ಎಸ್ ಎಸ್, ಇವನು ಚಡ್ಡಿ ಅಂತ. ಅವಾಗ ಚಡ್ಡಿ, ಈಗ ಡ್ರೆಸ್ ಚೇಂಜ್ ಆಗಿದೆ. ಅವ್ನು ಚಡ್ಡಿ, ಇವನು ಇವನು ಆರ್ ಎಸ್ ಎಸ್, ಇವ್ನು ಬಿ ಜೆ ಪಿ. ಬಂದಿದೆ ಯಾವಾಗ್ಲಾದ್ರೂ ಒಂದು ಸರಿ ಅಪ್ಪಿ ತಪ್ಪಿ ಆರಂಭದ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗ ನಾನು ಪದೇ ಪದೇ ಹೇಳ್ತಿದ್ದೆ, ಬ್ಯಾಕ್ವರ್ಡ್ ಕ್ಲಾಸ್ಗೆ ಅಧಿಕಾರ ಸಿಗೋದು ಕಷ್ಟ, ಅಷ್ಟು ಸುಲಭ ಅಲ್ಲ, ಅದನ್ನು ಕಾಪಾಡಿಕೊಂಡು ಉಳಿಸೋದು ಸಿದ್ದರಾಮಯ್ಯ ಮೇಲೆ ಇರೋ ಜವಾಬ್ದಾರಿ ಈಗ ಅಂತ ಅವ್ರು ಸಿ ಎಂ ಆಗಕ್ಕಿಂತ ಆ ಥರದ್ದೆಲ್ಲ ಹೇಳಿದಾಗ ಇವನು ಸಿದ್ದರಾಮಯ್ಯ ಚೇಲ, ಇವನು ಏಜೆಂಟ್, ಇವನು ಸಿದ್ದರಾಮಯ್ಯ ಏಜೆಂಟ್. ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಫಿಕ್ಸ್ ಆಗ್ಬಿಡೋದು. ಕುಮಾರಸ್ವಾಮಿ ವಿಚಾರದಲ್ಲೂ ಬಂದಿದೆ ನನಗೆ, ಇವನು ಕುಮಾರಸ್ವಾಮಿ ಫ್ರೆಂಡ್, ಆರಂಭದಿಂದ ಇವನು ತುತ್ತೂರಿ, ಇವನು ಪೊಂಗಿ, ಇವನು ತಮಟೆ ಚುನಾವಣೆ ಪೂರ್ವದಲ್ಲಿ ಬಂದಿದೆ. ದಟ್ ಮೀನ್ಸ್ ವಿ ಹ್ಯಾವ್ ಟೇಕನ್ ಅಪಾನ್ ಆಲ್ ದ ಪೀಪಲ್ ಅಂತಾಯ್ತು, ಅಂದ್ರೆ ವಿ ಬಿಲಾಂಗ್ ಟು ನೋ ಬಡಿ ಅಂತಾಯ್ತು. ಎಕ್ಸಾಕ್ಟ್ಲಿ, ಪರ್ಟಿಕ್ಯುಲರ್ ಒಂದು ಮಾತ್ರ ಎಲ್ಲೂ ಅಲ್ಲ. ಬಟ್ ಅವ್ರಂಗೆ ಆಡಿದ್ರು ಅಂತ ಹೇಳಿ ನಾವು ಹಂಗೆ ಆಡ್ಬೇಕಾಗಿಲ್ಲ. ವಿಲ್ ಹ್ಯಾವ್ ಟು ಡೂ ಅವರ್ ಜಾಬ್, ವಿ ವಿಲ್ ಡೂ ಅವರ್ ಜಾಬ್. ವೈ ವರಿ? ಹಾ, ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀರಿ, ಕಾನೂನು ಹೋರಾಟಕ್ಕೆ ರೆಡಿಯಾಗಿ. ಆಬ್ವಿಯಸ್ಲಿ ಇದು ಆ ಪಬ್ಲಿಕ್ ಟಿವಿಲಿ ಅವ್ರು ಯಾರು ಅಲ್ಲಿ ಲೋಕಲ್ ರಿಪೋರ್ಟರ್ ಇದಾರಲ್ಲ ಅವರು ನಾವೆಲ್ಲ ಶೇರ್ ಮಾಡಿದ್ದು ನಾಟಕವನ್ನು. ಆರ್ ಟಿ ಐ ಕಾರ್ಯಕರ್ತ ಬೇರೆ ಅಂತ, ಅವನು ರೈಟ್ ಇನ್ಫಾರ್ಮೇಶನ್ ಆ್ಯಕ್ಟ್ನ ಯಾರಾದ್ರೂ ಬ್ಲ್ಯಾಕ್ ಮೇಲ್ ಮಾಡಿ ಪಟ್ಟಪಾಡು ಮಾಡೋಣ ಅವರು. ಈಗ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದಕ್ಕೆ ಈ ಸರ್ಕಾರದಲ್ಲಿ ಪತ್ರಿಕಾ ರಂಗದ ಇದನ್ನೇ ಕತ್ತಿಸುತ್ತಾ ಇದ್ದಾರೆ. ನೆನ್ನೆ ಕೂತ್ಕೊಂಡು 20 ನಿಮಿಷ ಮಾತಾಡಿದ್ರು, ಎಸ್ ಚಾಲೆಂಜ್ ತಗೊಂಡಿದೆ ಈ ರಾಜ್ಯದಲ್ಲಿ. ಇವತ್ತು ನಿಮ್ಮ ವಿರುದ್ಧ ಮಾನಸ ಮೊಕದ್ದಮೆಯನ್ನು ನಿಮ್ಮ ಡ್ಯೂಟಿಯಲ್ಲಿ ಯಾವ ಫೈಲರ್ ಮಾಡಿದ್ದೀರಿ, ಯಾವ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ಗಳು ನಿಮ್ಮ ಹೊಟ್ಟೆಪಾಡಿಗೆ ಇವತ್ತು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೀರಿ, ಈ ರಾಜ್ಯದಲ್ಲಿ ನಿಲ್ಲಬೇಕದು. ಕಾನೂನು ಹೋರಾಟಕ್ಕೆ ರೆಡಿ ಆಗಿ ಪಲಾಯನ ಯಾರು ಮಾಡ್ತಾ ಇದ್ದಾರೆ? ಮಾಡಕ್ಕೆಲ್ಲ ಆಗತ್ತೆ ರೀ, ನಾನು ಪದೇ ಪದೇ ಹೇಳ್ತೀನಿ ಕಾನೂನು ಹೋರಾಟಕ್ಕೆಲ್ಲ ನಾನು ಮಾಡಲ್ಲ ಅಂತಂದ್ರೆ ಮಾಡಕ್ಕೆಲ್ಲ ಆಗತ್ತೆ? ನೀವು ಕೇಸ್ ಹಾಕೋದನ್ನ ಫೇಸ್ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಫೇಕ್ ಅಗೇನ್ ದಿ ಜಡ್ಜ್ಮೆಂಟ್ ಈಸ್ ಲೆಫ್ಟ್ ಟು ದಿ ಆನರಬಲ್ ಕೋರ್ಟ್. ಎಸ್,
ಬಟ್ ಈಗ ಫೇಕ್ ಡಾಕ್ಯುಮೆಂಟ್ ಹೇಳ್ತಾ ಇದ್ರೆ ಸರ್, ನೀವು ನಿನ್ನೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ ಅಲ್ಲಿ ಅಕ್ಯೂಸ್ಡ್ ಅಲ್ಲ ನಾವು. ನಂಬರ್ ಟೂ, ಫೇಕ್ ಡಾಕ್ಯುಮೆಂಟ್ ಅವ್ರು ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಲೋಕಲ್ ರಿಪೋರ್ಟರ್ ಈಗ. ಓಕೆ ಆಲ್ ರೈಟ್, ಇಟ್ಕೊಳ್ಳ್ರಪ್ಪ, ಅದನ್ನು ಇಟ್ಕೊಳ್ಳೋಣ ಒಂದು ಕ್ಷಣ. ಫೇಕ್ ಡಾಕ್ಯುಮೆಂಟ್ ಅಂತ ಓಕೆ. ಡೋಂಟ್ ಯು ಟ್ರಸ್ಟ್ ಯುವರ್ ಬ್ರದರ್ ರೇವಣ್ಣ? ಡೋಂಟ್ ಯು ಟ್ರಸ್ಟ್ ಯುವರ್ ಲೀಡರ್ ಲೈಕ್ ಶಿವರಾಮೇಗೌಡರು ಆರ್ ಪುಟ್ಟರಾಜು? ನೀವು ಟ್ರಸ್ಟ್ ಮಾಡ್ತೀರೋ ಮಾಡಲ್ವೋ? ಮಾಡ್ತಾರೆ, ನಂಬಿಕೆ ಇದ್ದೇ ಇರುತ್ತೆ. ಹೌದು, ಅವ್ರು ಹೇಳಿದ್ದನ್ನು ಕೇಳಿರ್ತೀರೋ ಇಲ್ವೋ ಯಾವಾಗಲೂ ಹೇಳೇ ಕೇಳ್ತಾರೆ. ಹಾಗೆ ನಾನು ನನ್ನ ವರದಿಗಾರನ್ನು ಟ್ರಸ್ಟ್ ಮಾಡಿದ್ದೀನಿ, ಆ ಫೇಕ್ ಡಾಕ್ಯುಮೆಂಟ್ ಅಂತಲೇ ಇಟ್ಕೊಳ್ಳೋಣಪ್ಪ. ಓಕೆ, ಹಾಕಿದ್ದೀನಿ ಇಟ್ಕೊಳ್ಳಿ. ಓಕೆ, ಇದರಲ್ಲಿ ನೀವು ನನ್ನ ಮೇಲೆ ತಿರುಗಿ ಬಿದ್ದರೆ, ಫಾರ್ ಎಕ್ಸಾಂಪಲ್ ನೀವೇನು ಹೇಳ್ಕೊಟ್ಟಿದ್ರ ರೇವಣ್ಣ ಅವ್ರಿಗೆ 2 ತಿಂಗಳಾಗಿ ಸತ್ತ ಮೇಲೆ ಯಾಕೆ ಬರಬೇಕಾಗಿತ್ತು ಅಮ್ಮ ಅಂತ ಹೇಳುದು ನೀವೇನು ಹೇಳ್ಕೊಟ್ಟಿದ್ರ? ಸುಮಲತಾ ಅವ್ರ ವಿಚಾರ ಎಕ್ಸಾಕ್ಟ್ಲಿ ನೀವೇನು ಹೇಳ್ಕೊಟ್ಟಿದ್ರ? ಶಿವರಾಮೇಗೌಡರಿಗೂ ಹೇಳ್ಕೊಟ್ಟಿದ್ರ ನಾಯ್ಡು ಅಂತ ಹೇಳ? ಈಗ ಅದಕ್ಕೆ ನೀವು ಜವಾಬ್ದಾರಿ ಅಂತ ಅವನಾರು ಹೇಳಿದಾನ? ರೇವಣ್ಣ ಜವಾಬ್ದಾರಿ ಅಂತಂದ್ರಪ್ಪ. ಅವ್ರ ಜವಾಬ್ದಾರಿ ಹೌದು. ಮಯಾಂಗನೆ ಗೌಡ್ಸಿ ಅಲ್ಲ ಅಂತ ಹೇಳ್ಕೊಡುದು ಶಿವರಾಮೇಗೌಡರಿಗೆ ಯಾರು ನೀವು ಹೇಳ್ಕೊಟ್ಟಿದ್ರ? ಹಂಗಾರೆ ಅವ್ರ ಸ್ಟೇಟ್ಮೆಂಟ್ ಅದಕ್ಕೆ ನೀವು ಮಾಡಿದ್ದು ಅಂತ ಯಾರು ಹೇಳಿದ್ರ? ಇಲ್ಲ, ಅವ್ರು ಲೀಡರ್ ಹೇಳಿದ್ದು. ಮತ್ತೆ ಹೌ ಡು ಯು ಹ್ಯಾವ್ ದ ಟ್ರಸ್ಟ್ ಅಂಡ್ ಕಂಟ್ರೋಲ್, ವಿಶ್ವಾಸ ಮತ್ತು ನಂಬಿಕೆ ಮತ್ತಿದಪ್ಪ ಅಲ್ಲಿ ಅಂತದಿದ್ದಾಗ ಒಂದು ಸರ್ಕಾರ ಮಾಡಬಹುದಾದ ಕೆಲಸ ನನಗೆ ಗೊತ್ತಿಲ್ಲ, ನಾನು ತಪ್ಪಿರ್ಬೋದೇನೋ. ವಾಟ್ ಈಸ್ ದಟ್ ಹ್ಯಾಪನಿಂಗ್ ಅನ್ನೋದ್ರ ನಮ್ಮನ್ನ ಕೇಳ್ಬೇಕು ತಾನೇ? ನಿಮ್ಗೆ ಗೊತ್ತಿತ್ತಾ ರೇವಣ್ಣ ಅವ್ರಂಗೆ ಹೇಳ್ತಿದ್ದಾರೆ ಅಂತ? ಹೇಳದ್ಮೇಲೆ ಗೊತ್ತಾಗಿದ್ದು. ಅವ್ರಂಗೆ ಹೇಳಿದ್ರು ಫೇಕ್ ಡಾಕ್ಯುಮೆಂಟ್ ಅಂದಿದ್ರಿ, ಫೇಕ್ ಆರ್ ನೋ ಫೇಕ್, ನಾವು ಮಾಡಿದ್ವ ಯಾರೋ ಮಾಡಿದ್ರ ಅದೆಲ್ಲ ಪ್ರಶ್ನೆ ಬೇರೆ. ಅಂದರೆ ಇಲ್ಲ, ನನಗೆ ಗೊತ್ತೋದು ಏನು ಅಂತ. ಬಟ್ ಆಮೇಲೆ ಕಾನೂನು ಹೋರಾಟಕ್ಕೆ ಬರುತ್ತೆ, ವಿ ಆರ್ ರೆಡಿ. ಮಾನನಷ್ಟ ಮೊಕದ್ದಮೆ ಪ್ರಸ್ತಾಪ ಮಾಡಿದ್ದಾರೆ, ಫೇರ್ ಎನಫ್, ಪ್ಲೀಸ್ ಪ್ರೊಸೀಡ್, ಯು ಹ್ಯಾವ್ ಎ ರೈಟ್ ಟು ಡೂ ಇಟ್ ಆ್ಯಂಡ್ ನಮಗೂ ವಿ ಹ್ಯಾವ್ ಎ ರೈಟ್ ಟು ರೆಸ್ಪಾಂಡ್. ಅದಾಗಿಲ್ಲ ತಗೊಳ್ಳೋಣ. ನೆಕ್ಸ್ಟ್, ನಿಮಗಿಂತ 10 ಪಟ್ಟು ನೈತಿಕತೆ ಉಳಿಸ್ಕೊಂಡಿದ್ದೀನಿ, ಜನರ ದಿಕ್ಕು ತಪ್ಪಿಸೋ ಸುದ್ದಿ ಮಾಡಬೇಡಿ. ಡ್ಯಾಶ್ ಡ್ಯಾಶ್ ಯಾವ್ಯಾವ ರೀತಿಯ ಭಾಷೆಯನ್ನು ಉಪಯೋಗ ಮಾಡ್ತಾ ಇದ್ದೀರಿ? ನಮಗೂ ಜವಾಬ್ದಾರಿ ಇದೆ. ನಮ್ಮ ಫೈನಾನ್ಸ್ ಸೆಕ್ರೆಟರಿ ಮೊನ್ನೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ಅದು ಹೇಳ್ತದೆ ಗುತ್ತಿಗೆದಾರರು ಬ್ಲ್ಯಾಕ್ ಲಿಸ್ಟ್ ಆದರೆ ಈ ಸರ್ಕಾರದಲ್ಲಿ 3 ವರ್ಷ ಆದಮೇಲೆ ಅವರು ಮತ್ತೆ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಈ ಸರ್ಕಾರದಲ್ಲಿ. ಅಂದರೆ ಈ ಸರ್ಕಾರ ನೀವು ತಿನ್ನಿ ನಮಗೂ ತಿನ್ನಿಸಿ ಅಂತ ಹೇಳಿ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ ಅಂತೇಳಿ ಮಾಡ್ತಿದ್ದೀರಲ್ಲ, ಆ ಕಾನೂನು ತಂದವನು ನಾನಲ್ಲ, ಹಿಂದಿನ ಸರ್ಕಾರದಲ್ಲಿ ತಂದ್ಕೊಂಡಿದ್ದಾರೆ. ಅದನ್ನು ನಮ್ಮ ಅಧಿಕಾರಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ನಾವು ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಅಂತ ಹೇಳಿ ನನಗೆ ಅವ್ರು ನಾನು ಕ್ಲಾರಿಫಿಕೇಶನ್ ಕೇಳಿದ್ರೆ ಹೇಳ್ತಾರೆ. ಯಾವ್ಯಾವ ರೀತಿ ಈ ನಾಡಿನ ಜನತೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಿ? ಎಕ್ಸಾಕ್ಟ್ಲಿ ದಿ ಪಾಯಿಂಟ್. ಕಳೆದ ಸರ್ಕಾರ ತಂದಿದ್ದನ್ನೇ ನಾವು ಹೇಳಿರೋದು, ನಿಮ್ಮ ಸರ್ಕಾರ ಹೇಗೆ ಮುಂದುವರಿಸ್ತೀರಿ ಅಂತ ಕೇಳಿದ್ದು. 3 ವರ್ಷಕ್ಕೆ ಲಿಮಿಟ್ ಹೆಂಗ್ ಮಾಡ್ತೀರಿ, ಹೆಂಗ್ ಅರೈವಾದ್ರಿ ಅಂತ ಕೇಳ್ತಿರೋದು ನಾನು. ಸಾರ್ವಜನಿಕರ ಹಣವನ್ನ ಲೂಟಿ ಹೊಡೆದು ತಿಂದು ತೇಗಿ ಬಂದಿರೋ ಒಬ್ಬ ಕಾಂಟ್ರಾಕ್ಟರ್ ಬ್ಲ್ಯಾಕ್ ಲಿಸ್ಟ್ ಆಗೋಕ್ಕೆ ಯೋಗ್ಯನಾಗಿದ್ದಾನೆ ಅಂತಾದಾಗ ಅದಕ್ಕೆ 3 ವರ್ಷ ಅಂತ ಪನಿಷ್ಮೆಂಟ್ ಹೆಂಗ್ ತೀರ್ಮಾನ ಮಾಡ್ತಾ ಇದ್ದೀರಿ ಈ ಸರ್ಕಾರದವರು ಅಂತ ಕೇಳಿದ್ದಷ್ಟೇ. ಇದು ಹಿಂದಿನ ಸರ್ಕಾರ ಮಾಡಿದ್ದು, ನಾನು ಮಾಡಿದ್ದೆ. ಹಿಂದಿನ ಸರ್ಕಾರ 1,000 ಮಾಡಿರ್ತಾರೆ, ವಿಧಾನಸೌಧ ಮಾರ್ಬಿಡೋಣ ಅಂತ ಯಾರಿಗೂ ಅಗ್ರಿಮೆಂಟ್ ಮಾಡ್ಕೊಟ್ಟೋಗಿರ್ತಾರೆ, ಮಾರ್ಬಿಡ್ತೀರೇನ್ರಿ ಸ್ವಾಮಿ? ಹಿಂದಿನ ಸರ್ಕಾರ ಮಾಡಿದ್ದು ಅಂತ ಮಾರ್ಬಿಡ್ತೀರಾ? ಹಿಂದಿನ ಸರ್ಕಾರದವ್ರು ಯಾರಿಗೋ ಇನ್ನೇನು ಒಂದು ಬರ್ಕೊಟ್ಬಿಟ್ಟೋಗಿರ್ತಾರೆ, ಮಾಡ್ಬಿಡ್ತೀರಾ? ಹಂಗಾರೆ ಯಾವ ತಪ್ಪು ಯಾವ ಸರಿ ನೋಡ್ಬೇಕು. ಎಕ್ಸಾಕ್ಟ್ಲಿ ಹಾಗೆ ಮಾಡಿದಂತ ಎಕ್ಸಾಕ್ಟ್ಲಿ ದ ಪಾಯಿಂಟ್. ವಿ ಡಿಡ್ ನಾಟ್ ಸೇ ಐ ಹೋಲ್ಡ್ ದಟ್ ಆಫೀಸರ್ ಹೈ, ಯಾಕೆಂದ್ರೆ ಆಫೀಸರ್ ಉತ್ತರ ಕೊಟ್ಟಿದ್ದು ಸರಿ. ಆಕ್ಚುಲಿ ಜಾಗನೇ ಇರಲಿಲ್ಲ ಪನಿಷ್ಮೆಂಟ್ ಕೊಡಕ್ಕೆ, ನಾವು ಒಂದು 3 ವರ್ಷ ಅಂತ ಪನಿಷ್ಮೆಂಟ್ ಅವ್ರು ತಂದಿದ್ದೀವಿ ಈಗ ಅಂತ. ನನ್ನ ಪಾಯಿಂಟ್ ಈಸ್, 3 ವರ್ಷ ಯಾಕೆ ಅಕ್ಕನಿಕರ ಯಾಕೆ ತೋರಿಸ್ತಾ ಇದ್ದೀರಿ ಅವ್ರ ಮೇಲೆ? ಯಾಕೆ ಬೇಕು ಅವ್ರ ಸಾರ್ವಜನಿಕ ಹಣವನ್ನು ಲೂಟಿ ಹೊಡೆದಂತಹ ಕಾಂಟ್ರಾಕ್ಟರು ದ್ರೋಹಿ, ರಾಜ್ಯದ್ರೋಹಿ ಮತ್ತು ಬಕಾಸುರ. ಆಚೆ ಹಾಕ್ಬೇಕು ಅವ್ರು 3 ವರ್ಷ ಯಾಕೆ ಮಾಡ್ತೀರಿ? ಲೈಫ್ ಲಾಂಗ್ ಆಚೆ ಹಾಕ್ಬೇಕು ನೀವು ಅವನನ್ನು. ಹಾಗಾದ್ರೆ ಶಿಕ್ಷೆ ಆದರೆ ಅಥವಾ ಚರ್ಚೆಗೆ ಒಳಪಡಿಸಿ, ಹಿಂದಿನ ಸರ್ಕಾರ ಮಾಡ್ತು ಅಂತ ನೀವು ಯಾಕೆ ಮಾಡ್ತೀರಿ? ಹೇಳಿದ್ರೆ ಕೇಳ್ತೀರಿ? ನೈತಿಕತೆ ಉಳಿಸಿದ್ದೇನೆ ನಾನು, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಫೇರ್, ಇದು ಪ್ರಾಮಾಣಿಕತೆ ಅನ್ನೋದೇ ನಿಮ್ಮ ಅಭಿಪ್ರಾಯ ಆಗೋದಾದ್ರೆ ಲೆಟ್ ಇಟ್ ಬಿ ಪ್ರಾಮಾಣಿಕೆಯ ಹೊಸ ಒಂದು ಮಟ್ಟ ಆಗೋಗ್ಲಿ ಹಂಗಾರ, ಅದು ಶುರು ಆಗಲಿ ಇಲ್ಲಿಂದ, ಅದೇ ಒಂದು ಹೊಸ ಮಟ್ಟ ಆಗೋಗ್ಲಿ ಹಂಗಾರ. ಅಷ್ಟೇ ಪ್ರಶ್ನೆ ಅಲ್ಲಿ, ದಿಕ್ಕು ತಪ್ಪಿಸೋದೇನಿದೆ ಅದರಲ್ಲಿ? ಏನು ಬ್ಲ್ಯಾಕ್ ಲಿಸ್ಟ್ ಕಾಂಟ್ರಾಕ್ಟರ್ ಮಾಡಬೇಕು ಅಂತ ನಾನು ನಿಮಗೆ ಬಂದು ಅರ್ಜಿ ಕೊಟ್ಟಿದ್ದೆ ಯಾರ್ದಾರ ಮೇಲೆ?
ಅಥವಾ ಯಾರು ತೆಗೀರಿ ಬ್ಲಾಕ್ ಲಿಸ್ಟಿಂದ ಅಂತ ಬಂದು ಮನವಿ ಮಾಡಿದ್ವಾ ನಿಮ್ಮನ್ನ? ಇಲ್ಲವಲ್ಲ. ಹೌ ಕ್ಯಾನ್ ಎ ಬ್ಲಾಕ್ ಲಿಸ್ಟೆಡ್ ಕಾಂಟ್ರಾಕ್ಟ್ ಸಾರ್ವಜನಿಕರ ಹಣ ತಗೊಂಡು ಕಳಪೆ ಕಾಮಗಾರಿ ಮಾಡಿ ಜನರ ಸಾವುಗೋ ನೋವುಗೋ ದಾರಿ ಆಗಿರೋರು ಅಥವಾ ಕಟ್ಟಡ ಬಿದ್ದ ಸಾರ್ವಜನಿಕರ ಹಣ ವೇಸ್ಟ್ ಮಾಡಿರೋಂಥವ್ರನ್ನ ಹೆಂಗೆ ಕ್ಷಮಿಸ್ತೀರಿ ನೀವು? ಹಿಂದಿನ ಸರ್ಕಾರ ಮಾಡಿ ತುಂಬಿಟ್ಟು ಪಾಸ್ ಮಾಡ್ತೀರಾ? ಅದು 3 ವರ್ಷಕ್ಕೆ ಪನಿಶ್ ಮಾಡಿದ್ದು ಅವ್ರಗಡೆ. ಹಿಂದಿನ ಸರ್ಕಾರ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತಂದ್ರು, ನೀವು ಯಾಕೆ 7 ಕೆಜಿ ಗಿಡಿಸ್ತೀನಿ ಅಂತಂದ್ರಿ? 5 ಕೆಜಿ ಅಥವಾ 5 ಕಳಿಸ್ತೀನಿ ಅಂದ್ರಿ? ಹಂಗೆ ಯಾಕಂದ್ರಿ? ಅದ್ರ ಯೋಚನೆ ಮಾಡಕ್ಕೆ ಗೊತ್ತಾಯ್ತಾ? ಇದಾಗಲಿಲ್ಲ. ಇದ್ರಲ್ಲಿ ಯಾಕೆ ಗೊತ್ತಾಗಲ್ಲ ನಿಮಗೆ? ದಟ್ ಈಸ್ ಆಲ್ ಇಸ್ ದಿ ಕ್ವಶನ್ ಮಿಸ್ಟರ್ ಚೀಫ್ ಮಿನಿಸ್ಟರ್. ಇಫ್ ಯು ಸ್ಟಿಲ್ ಬಿಲೀವ್, ನೀವಿನ್ನೂ ಅನ್ಕೋತಾ ಇದ್ರೆ ದಿಕ್ಕು ತಪ್ಪಿಸುವ ಕೆಲಸ ಅಂತ ನೋಡೋಣ. ಜನ ಯಾವ ದಿಕ್ಕಕ್ಕೆ ತಪ್ಪುತ್ತಾರೆ, ಯಾವ ದಿಕ್ಕು. ಇನ್ನೊಂದೇನು ಅಂದ್ರೆ ಸರ್ ಇದರಲ್ಲಿ, ಓಕೆ, ಇದ್ರಲ್ಲಿ ಇನ್ನೊಂದೇನು ಅಂತಂದ್ರೆ, ನಿನ್ನೆ ಮಾಡಿದ್ದು 20 ನಿಮಿಷಕ್ಕೆ ಇವತ್ತು 1 ಗಂಟೆ ಲೆಕ್ಕಾಚಾರ ಹಂಗಿಲ್ಲ ಸರ್. ಇದ್ರಲ್ಲಿ ಇಷ್ಟೊಂದು ಅಬ್ಸರ್ವ್ ಮಾಡಿ ಇಷ್ಟೆಲ್ಲ ನೋಡೋ ಬದ್ಲಿ ರಾಜ್ಯದ ಜನರ ಸಮಸ್ಯೆಯನ್ನು ನೋಡ್ಬಿಟ್ಟಿದ್ರೆ ಬಗೆ ಹರಿದಿರೋದಲ್ವಾ ಅಂತ ನಂದು. ವರ್ಷದಿಂದ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದೀರಿ, ತಡ್ಕೊಂಡು ಇನ್ ಸುಮ್ಮನೆ ಇರಕ್ಕಾಗಲ್ಲ. ನಿನ್ ಕೈಯಲ್ಲಿ ಹೇಳಲೇಬೇಕು, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಧಾರವಾಹಿಯಿಂದ ಸರ್ಕಾರ ಹೋಗಲ್ಲ ರೀ ಅಂತ ಹೇಳಿದ್ದು ಅವರು. ಕಳೆದ 1 ವರ್ಷದಿಂದ ಎಷ್ಟು ಚಿತ್ರಹಿಂಸೆಯನ್ನ ಈ ನಾಡಲ್ಲನ್ನು ಕೊಟ್ಟಿದ್ದೀರಿ ಅನುಭವಿಸ್ತಾ ಇದ್ದೇನೆ. ಏನು ಸ್ಟೋರಿಗಳು? ನಿಮ್ಮಿಂದ ಸರ್ಕಾರ ಹೋಗುತ್ತಾ? ನಿಮ್ಮ ಧಾರವಾಹಿಯಿಂದ ಸರ್ಕಾರ ಹೋಗುತ್ತೆ ಅನ್ಕೊಂಡಿದ್ದೀರಾ? ಏನು ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಮುಗಿತಿದ್ದಾಗೆ 23ನೇ ತಾರೀಕು ಗಡುವು ಮುಗೀತು, 24ಕ್ಕೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ. ನಿಮ್ಮ ಸಂತೋಷಕ್ಕೆ ಮಾಡ್ಕೊಳ್ಳಿ, ನಂದೇನು ಅಧ್ಯಕ್ಷನಲ್ಲಿಲ್ಲ. ನಾನು ಬದುಕಿರೋದು ರಾಜಕಾರಣದಲ್ಲಿ ನಿಮ್ಮನ್ನು ಮೆಚ್ಚಿಸ್ಕಲ್ಲ. ವರ್ಷದಿಂದ ಚಿತ್ರಹಿಂಸೆ ಯಾರು ಕೊಟ್ಟವರು? ರಮೇಶ್ ಜಾರಕಿಹೊಳಿ ಕೇಳ್ಬೇಕು ನೀವು, ಸಿದ್ದರಾಮಯ್ಯ ಕೇಳ್ಬೇಕು. ಹಂಗಾರೆ ನಿಮ್ಮ ಪಕ್ಷದವ್ರ ಕೇಳ್ಕೋಬೇಕು ನೀವು. ನಿಮ್ಮನ್ನ ಬಡದಾಡ್ಕೊಳ್ಳಿ ಅಂತ ಯಾವನಾರ ಹೇಳಿದ್ನ ನಿಮ್ಗೆ? ಕಥೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಮಾಡಿದವ್ರು ಅವರು ನೀವೇ. ಅದನ್ನ ಮಾಧ್ಯಮ ತೋರಿಸ್ ಏನ್ ಮಾಡ್ಬೇಕಾಗಿತ್ತು? ಅವರು ರಮೇಶ್ ಜಾರಕಿಹೊಳಿ ಅದರ ಲಕ್ಷ್ಮಿ ಹೆಬ್ಬಾಳ್ಕರ್ ಇವ್ರದೆಲ್ಲ ಗಲಾಟೆ ಪಲಾಟೆ, ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ನಾವು ಮಾತ್ರ ಆನಂದ್ ಸಿಂಗ್ ಅವರು ಸುವರ್ಣ ಯುಗದತ್ತ ಕರ್ನಾಟಕ ಅಂತ ಹಂಗ ಹಾಕ್ಬೇಕಾ? ಯಶಸ್ಸಿನ ಏನಾಗ್ಬೇಕು? ಹೊಗಳು ಭಟ್ರ ಆಗ್ಬೇಕಾ ನಾವು? ಎಕ್ಸಾಕ್ಟ್ಲಿ, ನಿಮ್ಮ ಹೊಗಳು ಭಟ್ರ ಆಗಲ್ಲ, ನಿಮ್ಮ ತೆಗಳು ಭಟ್ಟರೂ ಆಗಲ್ಲ. ಇರೋದನ್ನ ಅಲ್ಲ, ಆ ವೆಂಜೆನ್ಸ್ ಅಲ್ಲಿ ಕೆಲಸನೇ ಮಾಡಬಾರ್ದು ಜರ್ನಲಿಸ್ಟ್. ಇರೋದನ್ನ ಇದ್ದಂಗ ತಾಜ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದು ಸರಿ ಅಲ್ಲ ಅಂತ, ನಿಮ್ಮ ವೈಯಕ್ತಿಕ ಬೇರೆ, ಮುಖ್ಯಮಂತ್ರಿ ಆಗಿರೋದು ಸರಿ ಅಲ್ಲ ಅನ್ನೋದು ಜನರ ಅಭಿಪ್ರಾಯ. ಸಾಮಾನ್ಯ ಜನ 2 ಗಂಟೆ ಅಲ್ಲಿ ಇರ್ತಿದ್ದೆ ಅಂತಂದ್ರಿ, ಕೇಳ್ಕೊಳ್ಳಿ ನಿಮ್ಮ ನಿಮ್ಮಲ್ಲಿ 2 ಗಂಟೆ ಇರ್ತಿದ್ನ ಅಂತ ಕೇಳ್ಕೊಳ್ಳಿ. ನಿಮ್ಮನ್ನ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅದನ್ನ. ನಾನು 2 ಗಂಟೆ ಮಾತ್ರ ತಾಜ್ ಬಸ್ ಸ್ಟ್ಯಾಂಡಲ್ಲಿ ಇರ್ತಿದ್ನ ಅಂತ ನೀವೇನು ಕೇಳ್ಕೊಳ್ಳಿ. ಆತ್ಮಸಾಕ್ಷಿಯಲ್ಲಿ ನೋಡೋಣ, ಕೇಳ್ಕೊಳ್ಳಿ. ನಾವೇನು ಆತ್ಮ ಬೇಡ, ಸಾಕ್ಷಿ ಬೇಡಪ್ಪ, ನೀವು ಕೇಳ್ಕೊಳ್ಳಿ. ನಿಮ್ಮ ನೀವೇ ವೈ ಡಸ್ ದ ಚೀಫ್ ಮಿನಿಸ್ಟರ್ ಸ್ಟೇ ಇನ್ ಎ 5-star ಹೋಟೆಲ್? ಶೇಮ್ ಆನ್ ಕರ್ನಾಟಕ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಎಸ್ ಎಂ ಕೃಷ್ಣ ಅವರು ವಿದೇಶಾಂಗ ಮಂತ್ರಿಗಳಾದಾಗ ದೀರ್ಘಕಾಲ ಒಂದು ಪಂಚತಾರಾ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಅಂದಿನ ಈ ಅದಾದ ಮೇಲೆ ಅಧ್ಯಕ್ಷರು ರಾಷ್ಟ್ರಪತಿಗಳಾದಂಥ ಪ್ರಧಾನ ಇವರು ಪ್ರಣವ್ ಮುಖರ್ಜಿಯವರು ಹಿ ಟುಕ್ ಅಬ್ಜೆಕ್ಷನ್ ಆ್ಯಂಡ್ ಈ ಸೆಡ್ ನೋ, ಯು ಮಸ್ಟ್ ಮೂವ್ ಟು ದಿ ಮಿನಿಸ್ಟರ್ಸ್ ಕ್ವಾರ್ಟರ್ಸ್, ಮಂತ್ರಿಗಳ ಗೃಹಕ್ಕೆ ನೀವು ಮೂವ್ ಆಗ್ಬೇಕು ನೀವು ಅಂತ. ಕೃಷ್ಣ ಮೂಡ್ ಅಂತ ಹೇಳುವಂಥವ್ರು ಕೃಷ್ಣ ಮೂಡ್. ತಾಜ್ ವೆಸ್ಟ್ ಸ್ಟ್ಯಾಂಡ್ನಲ್ಲಿ 2 ಗಂಟೆ ಇರೋದಾದರೆ ಅದನ್ನು ತೋರಿಸ್ತೀರಾ, ಅದನ್ನು ಹೇಳ್ತೀರ, ಇನ್ನೇನು ಹೇಳಬೇಕು? ಯಾಕಿದ್ರಿ? ಕಾಫಿ ಕುಡಿಯೋಕೆ ಹೋಗ್ತಾರೆ ಜನ, ಹೋಗಿ, ತಪ್ಪೇನು? ಸರ್ಕಾರ ಬಿದ್ದೋಗಲ್ಲ ಬಿದ್ದೋಗಲ್ಲ ಬಯಸ್ತಿರೋರು ಯಾರು ಸರ್? ಬೇರೆ ಕೆಲಸ ಇಲ್ಲ ನಿಮಗೆ? ರಾಜಕಾರಣಿಗಳು ಟೀಕೆ ಮಾಡ್ಕೊಂಡು ಅನ್ನ ಹುಟ್ಟಿದೆ ಇಲ್ಲ, ನಮ್ಮ ಕೆಲಸ ಇದೇನೇ ತೋರಿಸೋದೇ, ಇದೇನೇ, ಬೇರೆ ಕೆಲಸ ಇಲ್ಲ ಅಂತ ತೋರಿಸ್ತಾ ಇಲ್ಲ, ನಮ್ಮ ಕೆಲಸ ಇದೇನೇ ನಿಮ್ಮನ್ನು ತೋರಿಸೋದು. ತಾಜ್ ಬಸ್ ಸ್ಟ್ಯಾಂಡ್ ಕೇಳ್ತಾರೆ, ಸುಮ್ಮನೆ ಜನರು ಮಾತಾಡ್ತೀವಿ. ಚಿತ್ರಹಿಂದ ಧಾರವಾಹಿಯಿಂದ ಸರ್ಕಾರ ಬೀಳಲ್ಲ, ನಾವೆಲ್ಲ ಹೇಳಿದ್ವಿ ಬೀಳತ್ತೆ ಅಂತ. ಮಾಧ್ಯಮಗಳಿಂದ ಸರ್ಕಾರ ಬೀಳಲ್ಲ, ಸರ್ಕಾರ ರಚನೆ ಆಗಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ನೀವೇ ಹೇಳಿದ್ದು ಮಾಧ್ಯಮಗಳ ಸಪೋರ್ಟ್ ಇದ್ದ ಮೋದಿ ಬಂದ್ಬಿಟ್ರು, ಮಾಧ್ಯಮಗಳ ಸಪೋರ್ಟ್ ಇದ್ದ ಮೋದಿ ಬಂದ್ಬಿಟ್ರು ಅಂತೀರಿ ಒಂದ್ ಕಡೆ, ಇನ್ನೊಂದ್ ಕಡೆ ನೀವೇ ಹೇಳ್ತೀರಿ ನಿಮ್ಮಿಂದ ಸರ್ಕಾರ ಬೀಳಲ್ಲ, 23ನೇ ತಾರೀಕು ಬನ್ನಿ ಉತ್ತರ ಕೊಡ್ತೀನಿ ಅಂತ ನೀವೇ ಹೇಳ್ತೀರಿ. ಮಂಡ್ಯನಲ್ಲಿ ಮಾಧ್ಯಮಗಳು ಹೇಳ್ಕೇಳ್ಕೊಂಡು ಜನ ಓಟ್ ಹಾಕಿದ್ರೆ ಹಂಗಾರೆ
ಯಾಕೆ ಕೋಟ್ ಹಾಕಿದ್ರು ನನಗೇನು ಗೊತ್ತು ಅವ್ರ ಪ್ರಕಾರ ನೋಡೋದಾದ್ರೆ ಮಾಧ್ಯಮಗಳು ಕನ್ಸಿಡರ್ ಆಗಿದ್ದ ಮೇಲೆ ಮಾಧ್ಯಮಗಳಲ್ಲಿ ಬರೋದಕ್ಕೆ 35 ನಿಮಿಷ ಚೀಫ್ ಮಿನಿಸ್ಟರ್ ಆಗಿ ನೀವು ಯಾಕ್ರಿ ಟೈಮ್ ವೇಸ್ಟ್ ಮಾಡ್ತೀರಿ? ಬೇರೆ ಇನ್ಯಾವ್ದಕ್ಕೂ ಕೆಲಸ ಮಾಡ್ಬೋದು, ಫೈಲ್ ಕ್ಲಿಯರ್ ಆದ್ರೂ ಮಾಡ್ಬೇಕಿದೆ. ಮಾಧ್ಯಮಗಳಿಂದ ಬರೋದಂತ ಏನು ಆಗಲ್ಲ, ಜನ ಏನ್ ತೀರ್ಮಾನ ಮಾಡಲ್ಲ ಅಂತ ನನಗೂ ಗೊತ್ತು. ಆ ಭ್ರಮೆ ನನಗೂ ಇಲ್ಲ, ಸರ್ಕಾರನು ಬೀಳಲ್ಲ ಅಂತ ಅದು ನನಗೆ ಗೊತ್ತು. ನನ್ ಭ್ರಮೆ ಇಲ್ಲ, ಇನ್ಯಾಕ್ ನೋಡ್ಬೇಕು. ಎಮ್ ಎಲ್ ಎ ಮಾಧ್ಯಮಗಳಲ್ಲಿ ಕೇಳ್ಕೊಂಡೋಗ್ ಲೈಟ್ ಆಗಿ ಪಕ್ಷ ಸೇರ್ಬೇಡೋಣ ಅಂತ ಏನ್ ಸೇರಲ್ಲ, ಅವ್ರ ಲೆಕ್ಕಾಚಾರಕ್ಕೆ ಅವ್ರು ಸೇರೋದು. ಗೊತ್ತಿದ್ದಾಗ ನಿಮ್ ಪ್ರಕಾರನೇ ಬೀಳಲ್ಲ ಏನು ಆಗಲ್ಲ ಅಂದ್ರೆ ಯಾಕ್ರಿ 35 ನಿಮಿಷ ವೇಸ್ಟ್ ಮಾಡ್ತೀರಿ? ಓಕೆ, ಆಲ್ ರೈಟ್. ಗ್ರಾಮ ವಾಸ್ತವ್ಯ ಮಾಡೋದು ಮಲಗಕ್ಕಲ್ಲ, ಜನರ ಕಷ್ಟ ನನಗೂ ಗೊತ್ತು. ಗೊತ್ತು, ನೋ ಡೌಟ್ ಅಬೌಟ್ ಇಟ್. ಈ ಗ್ರಾಮ ವಾಸ್ತವ್ಯ ಯಾವ ರೀತಿ ಇರುತ್ತೆ ಅಂದ್ರೆ, ಬೆಳಗ್ಗೆ 10 ಗಂಟೆಗೆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಬರ್ತೀನಿ, ಮಧ್ಯರಾತ್ರಿ ಬರೋದಲ್ಲ ಇದು ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆಗೆ ನಾನು ಆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೂತರೆ ಇಡೀ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಇಲಾಖಾ ಅಧಿಕಾರಿಗಳು ಆ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಾರೆ. ಸಾಯಂಕಾಲ 6 ಗಂಟೆವರೆಗೆ ಆ ಜಿಲ್ಲೆಯ ಸಮಸ್ತ ಜನತೆ ಯಾರು ಬೇಕಾದರೂ ಬಂದು ಭೇಟಿ ಮಾಡಬಹುದು. ಈ ತರದ ಹೇಳೋದಲ್ಲ, ಗ್ರಾಮ ವಾಸ್ತವ್ಯಕ್ಕೆ ಮುಖ್ಯಮಂತ್ರಿಗಳು ಹೋದಾಗ ಒಂದಷ್ಟು ಕೆಲಸ ಆಗುತ್ತೆ. ಎಕ್ಸಾಕ್ಟ್ಲಿ ಡ್ರಾಮಾ ಅಂತ ಬಿಂಬಿಸಬಾರದು. ತಪ್ಪೇನ್ ತೋರಿಸಿದ್ರೆ ಸರ್, ನೀವು ಹೋದಾಗ ಏನಾಯ್ತು ಏನಾಗಿಲ್ಲ ಅಷ್ಟು ಹೇಳಿದ್ದೇವೆ. ಅಷ್ಟೇ, ಯಾರು ಹೇಳಿದ್ ನಿಮ್ಗೆ ಗ್ರಾಮ ವಾಸ್ತವ್ಯ ಹೇಳಿದ್ದಾರೆ ಅಂತ? ಗ್ರಾಮ ವ್ಯವಸ್ಥೆ ಬಗ್ಗೆ ತಪ್ಪಾಗಿ ಮಾತೇ ಆಡಿರಲಿಲ್ಲ. ಎಕ್ಸೆಸಿವ್ ಟಿವಿ ವ್ಯೂಯಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರೆ ಓವರ್ಲ್ಯಾಪ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಒಂದೇ ಕಡೆ ಬಂದ್ಬಿಡುತ್ತೆ, ಓವರ್ಲ್ಯಾಪ್ಸ್ ಆಗ್ಬಿಡುತ್ತೆ. ಹಾ, ಅದರಲ್ಲೂ ತೀರ್ಮಾನ ತಗೊಳ್ಳೋರು ಅಧಿಕಾರ ತಗೊಳ್ಳೋರು ತುಂಬಾ ವ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೊಂದು ಅಡಿಕ್ಷನ್, ಅದು ಬಿ ಕೇರ್ಫುಲ್, ಅವಾಯ್ಡ್ ಮಾಡೋದು ಬಿಟ್ರೆ. ಹಾ, ಮತ್ತೇನ್ ಹೇಳಿ ಇದಕ್ಕೆ? ನಾನು ಕಣ್ಕಂಡಂಗ್ ಭರವಸೆ ಕೊಡ್ಬೇಡಿ, ನೋಡ್ಕೊಂಡ್ ಕೊಡಿ ಅಂತಾನು ಹೇಳಿದ್ರಿ. ಅದನ್ನ ಮಾಡಿದ್ರೆ ಕಷ್ಟ ನನಗೂ ಗೊತ್ತು, ನನಗೆ ಗೊತ್ತಿಲ್ಲ ಅಂತ ಹೇಳಿದೀವಿ, 1000 ಸರಿ ಹೇಳಿದೀವಿ. ಮಾನವೀಯತೆಯಿಂದ ಅವ್ರು ಕೆಲವು ಸರಿ ನಡ್ಕೋತಾರೆ, ಅವ್ರಿಗೊಂದು ಸ್ವಲ್ಪ ಹೆಣ್ಣು ಹೃದಯ ಜಾಸ್ತಿ. ಪದೇ ಪದೇ ಹೇಳಿರ್ತೀರಾ ನೀವು, ಸರಿ ಹೇಳಿದೀನಿ ಅಲ್ವಾ? ಇರುತ್ತೆ, ನಿಮ್ಗೂ ಕಷ್ಟ. ಏನ್ ನಿಮ್ಗೆ ಗೊತ್ತು ಅಂದ ತಕ್ಷಣ ಬೇರೆಯವ್ರಿಗೆ ಗೊತ್ತಿಲ್ಲ ಅಂತಾನ? ಏನ್ ಬೇರೆಯವ್ರಲ್ಲ, ಹಂಪೆನಲ್ಲಿರೋ ಇದ್ರ ತರ ಕೊಲ್ಲಿನ ಹೃದಯನ ನಿಮ್ಮೊಬ್ಬರಿಗೆ ಕರಗದು? ನೆಕ್ಸ್ಟ್ ನೋಡೋಣ, ಕಣ್ಣೀರ್ ಹಾಕಿದ್ರೆ ಮೊಸಳೆ ಕಣ್ಣೀರು ಅಂತೀರಿ ನಾವ. ಅವತ್ತು ನಾನು ಕಣ್ಣಲ್ಲಿ ನೀರು ಹಾಕಬೇಕಾದ್ರೆ ಯಾವ ನನ್ನ ಕಾರ್ಯಕರ್ತಗಳ ಭಾವನೆ ಇತ್ತು, ಆ ಭಾವನೆಯಲ್ಲಿ ಎಲ್ಲೋ ಒಂದು ಕಡೆ ಧಕ್ಕೆ ಆಗಿದೆ ಅಂತಕ್ಕಂಥದ್ದನ್ನ ಅವತ್ತಿನ ದಿನವೇ ನಾನು ಏನರುತ್ತಿದ್ದೆ. ಅದರ ಹಿನ್ನೆಲೆಯಲ್ಲಿ ಅವತ್ತು ನಾನು ಕಣ್ಣಲ್ಲಿ ನೀರು ಹಾಕಿದ್ದೆ. ಪಾಪ ನಮ್ಮ ಮಾಧ್ಯಮದ ಮಿತ್ರರು, ನಮ್ಮ ಕುಟುಂಬದಲ್ಲಿ ನಾನಾಗಲಿ ನಮ್ಮ ತಂದೆಯವರಲ್ಲ, ಈ ಕಣ್ಣಲ್ಲಿ ನೀರು ಹಾಕಿದ್ರೆ ಇವರಿಗೆ ಮೊಸಳೆ ಕಣ್ಣೀರು ಅಂತಾರೆ. ವಿಕ್ಸ್ ಹಾಕೊಂಡು ಅಳ್ತಾರೆ ಅಂದವ್ರಿಗೆ ಬ್ರದರ್ ಅನ್ಕೊಂಡು ಹೋದ್ರು ಸರಿ? ಅವರು ಯಾರು ಅಂದಿದ್ರು ಸರ್, ಅವ್ರ ಜೊತೆಗಿದ್ದವರು, ಈಗ ಅವ್ರದೇ ಸಚಿವರಾಗಿರೋರು, ಅವ್ರದೇ ಬಸ್ ಅಲ್ಲಿ ಡ್ರೈವರ್ ಹಾಕೊಂಡು ಓಡೋರು, ಅವರೇ ಮಾತಾಡಿದವ್ರು ಕಣ್ಣೀರಿನ. ಅವರ ಖಾಸಾ ದೋಸ್ತು, ಖಾಸಾ ದೋಸ್ತು, ಅವರ ಪರಮಾಪ್ತ, ತುಂಬಾ ಆತ್ಮ. ಇವರ ಒಳ ಉಡುಪುಗಳ ಬಗ್ಗೆ ಮಾತನಾಡೋ ವ್ಯಕ್ತಿ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ. ಲುಕ್ ಅಟ್ ದ ವೇ, ಅವರೇ ಮಾತಾಡ್ತಾರೆ. ಇವ್ರನ್ನ ಏನು ಕೇಳದೆ ನಿರೀಕ್ಷೆ ಮಾಡದೆ ಮಾತಾಡೋರು ವೈರಿಗಳಾಗ್ತಾರೆ. ಲುಕ್ ಅಟ್ ದಿಸ್ ಚೀಫ್ ಮಿನಿಸ್ಟರ್, ಶತ್ರುಗಳೆಲ್ಲ ಪಕ್ಕದಲ್ಲೇ ಮೊಸಳೆ ಕಣ್ಣೀರು ಅಂತ ಮಾಧ್ಯಮದವ್ರು ಹೇಳಿದ್ರು. ಯಾರು ಅಪೋಸಿಷನ್ ಪಾರ್ಟಿಯವ್ರು ಮೊಸಳೆ ಕಣ್ಣೀರು ಅಂದಿರ್ತಾರಪ್ಪ? ನರೇಂದ್ರ ಮೋದಿ ಇದಕ್ಕೂ ಯಾವ್ದೋ ಮೊನ್ನೆ ತಪಸ್ಗೆ ಹೋಗಿ ಬಂದಿದ್ದಕ್ಕೆ ಡ್ರಾಮಾ ಅಂದ್ರಪ್ಪ ಕಾಂಗ್ರೆಸ್ನವರು, ಡ್ರಾಮಾ ಅಂತ ಹಾಕಿದ್ದಾರೆ ಮೀಡಿಯಾನವರು. ಕಾಂಗ್ರೆಸ್ ಸೇಸ್ ಇಟ್ಸ್ ಎ ಡ್ರಾಮಾ, ಇಟ್ಸ್ ಎ ಶೋ. ಅಲ್ಲ ಸರ್, ಅವರೇ ವಿಕ್ಸ್ ಹಾಕೊಂಡು ಅಳ್ತಾರೆ ಅಂತ ಅವ್ರದೇ ಪಾರ್ಟಿಯವ್ರು ಹೇಳಿದ್ರಲ್ಲ, ಅವ್ರ ಜೊತೆಗಿರೋರೆ ನಾವ ಹೇಳಿದ್ದು. ಓಕೆ, ಹೋಟೆಲ್ ಗ್ರಾಮ ವಾಸ್ತವ್ಯದ ಬಗ್ಗೆ ಟೀಕೆ ಮಾಡ್ತೀರಾ ಅಂತ ಕೇಳಿದ್ದಾರೆ. ಹೋಟೆಲ್ ಟೀಕೆನ ಮಾಡೇ ಮಾಡಬೇಕು, ಗ್ರಾಮ ವಾಸ್ತವ್ಯದ ಅಲ್ಲ, ಹೋಟೆಲ್ ಮಾಡಬೇಕು. ಗ್ರಾಮ ವಾಸ್ತವ್ಯದ ಬಗ್ಗೆ ಅದಕ್ಕೇನು ಒಂದು 1.5 ಗಂಟೆ ಯಾವುದೋ ಒಂದು ಚಾನೆಲ್ ಮಾಡಿದ್ರು. ಯಾವ್ಯಾವ ಊರಿಗೆ ಏನು ಕೊಟ್ಟಿದ್ದೇನೆ ನನ್ನ ಹತ್ರ ಮಾಹಿತಿ ಇಟ್ಕೊಂಡಿದ್ದೇನೆ. ಒಂದೊಂದು ಊರಿನ ಕಥೆಯನ್ನು ಹೇಳಲಿಕ್ಕೆ ಇವತ್ತು ನನ್ನ ಹತ್ರ ನನ್ನ ತಲೆ ಒಳಗೆ ಇಟ್ಕೊಂಡಿದ್ದೇನೆ. ನಾನು ಯಾವುದೋ ದಂಭಾಚಾರಿಕೆ, ಯಾರು ನಮ್ಮ 4 ಜನ ಮೆಚ್ಚಿಸ್ಲಿಕ್ಕೆ ನಾನು ಮಾಡ್ತಕ್ಕಂಥ ಯೋಜನೆಗಳಲ್ಲ ಇದು. ಇನ್ನೊಂದು ಯಾವುದೋ ಚಾನಲ್ನಲ್ಲಿ ಸುಗ್ನಹಳ್ಳಿ ಗ್ರಾಮ, ಗದಗನಲ್ಲಿ ಸುಗ್ನಹಳ್ಳಿ ಅಂತೇಳಿ ಶಿರಹಟ್ಟಿ ತಾಲೂಕಿನ ಒಂದು ಗ್ರಾಮ,
ಆ ಗ್ರಾಮಕ್ಕೆ 11 ಕೋಟಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಹೋಟೆಲ್ನಲ್ಲಿ ಹೇಳಿದ್ರು 2 ಅವರ್ಸ್, ನಾನು ಅದು ಬರಲಿಲ್ಲ ಅಷ್ಟೇ, 2 ಅವರ್ಸ್ ನಲ್ಲಿ ಇದ್ರೆ ಟೀಕೆ ಮಾಡ್ತೀರಿ ಅಂತ ನಾನು ಆಗಲೇ ಕೂತು ಹೇಳಿದೆ. ಎಕ್ಸಾಕ್ಟ್ಲಿ, ದೇರ್ ಆರ್ ಎಮ್ ಎಲ್ ಎಸ್ ನನಗೂ ಗೆಳೆಯರಿರ್ತಾರೆ, ಹೇಳಿರ್ತಾರೆ ಆ ಹೋಟೆಲ್ನ ರಿಸೆಪ್ಷನ್ ಅಲ್ಲಿ ಹೋಗಿ ಕುತ್ಕೊಂಡು ಕಾಯ್ಬೇಕಿತ್ತು ಅಂತ ಅವ್ರು ಅಲ್ಲಿಂದ ಫೋನ್ ಮಾಡಿ ಹೇಳೋರು ಇಂಥವ್ರು ಬಂದಿದ್ದಾರೆ ಅಂತ ಕರ್ಸೋರು ಒಳಕ್ಕೆ. ಅಲ್ಲಿವರೆಗೂ ಹೋಗಿ ವೈ ಎಲ್ಲಿ ಕೆಲಸ ಆಗ್ಬೇಕು, ಎಲ್ಲ ಆಗ್ತಾ ಇದೆ, ಯಾಕಿರ್ಬೇಕು, ಯಾಕಿರ್ಬೇಕು ಹೋಟೆಲ್ನಲ್ಲಿ? ಹೋಟೆಲ್ನಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಇಟ್ಟು ಕೆಲಸ ಮಾಡಿಸುವಂಥದ್ದು ಅಂತಹ ದೌರ್ಭಾಗ್ಯ ಮತ್ತು ದರಿದ್ರತನ ಕರ್ನಾಟಕಕ್ಕೆ ಬಂದಿದೆಯೇನು? ಅದಕ್ಕೋಸ್ಕರನೇ ಕಟ್ಟಡಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿದ್ದೀರಿ ಗುಂಡೂರಾಯರು, ನೀವಿರುವಂತಹ ಇವತ್ತು ಅಧಿಕೃತ ಕಚೇರಿ ಅಂದರೆ ಕೃಷ್ಣ ಕಟ್ಟಿದ್ಯಾಕೆ, ಅದನ್ನು ಕಟ್ಟಿದ್ಯಾಕೆ? ಜನರನ್ನು ಭೇಟಿ ಮಾಡಲಿಕ್ಕೆ, ಸರ್ಕಾರಿ ಕಚೇರಿ ಕೆಲಸನ ನಡೆಸಕ್ಕೆ, ಎಲ್ಲ ವಿಧಾನಸೌಧದಲ್ಲಿ ಕೂರಕ್ಕಾಗಲ್ಲ ಕೆಲವು ಸರಿ ಅಂತ ಕರೆಸಿದ್ಯಾಕೆ? ಎಷ್ಟೋ ಮುಖ್ಯಮಂತ್ರಿಗಳು ಅಲ್ಲಿ ಎಲ್ಲಿ ಕೂತರು ಜನ ಅಡ್ಡ ಆಗ್ತಾರೆ, ತೊಂದರೆ ಕೊಡ್ತಾರೆ, ತುಂಬ ಸಮಸ್ಯೆ ಮಾಡ್ತಾರೆ, ಮೈ ಮೇಲೆ ಬೀಳ್ತಾರೆ, ಮಾಡೋಕ್ಕೆ ಆಗಲ್ಲ ಕೆಲಸ ಅಂದ್ಬಿಟ್ಟು ಕೆ ಪಿ ಸಿಗೆ ಎಷ್ಟೋ ಸಲ ಕೂತ್ಕೋತಾ ಇದ್ರು ಕೆ ಪಿ ಸಿ ಕಚೇರಿನಲ್ಲಿ, ಪವರ್ ಕಾರ್ಪೊರೇಷನ್. ಹೋಟ್ಲಿಗೆ ಹೋಗ್ಲಿಲ್ಲ. ರಾಮಕೃಷ್ಣ ಹೆಗಡೆ ಅವರು ವಾಯುಪಡೆದೊಂದು ಗೆಸ್ಟ್ ಹೌಸ್ಗೋ ಕೂತ್ಕೊಳ್ಳೋರೆಲ್ಲೋ ಹಲಸೂರಿನಲ್ಲಿ, ಹೋಟ್ಲಿಗೆ ಹೋಗ್ಲಿಲ್ಲ. ಹೋಟ್ಲಲ್ಲಿ 1 ಗಂಟೆ ಕಾಫಿ ಕುಡ್ಕೊಂಬರೋದು ಬೇರೆ, ಅಲ್ಲೇ ವಾಸ್ತವ್ಯ ಮಾಡೋದು ಬೇರೆ. ಹೌ ಯು ಡಿಫೆಂಡ್ ಇಟ್? ಯು ವಾಂಟ್ ಟು ಡಿಫೆಂಡ್ ಇಟ್, ಡಿಫೆಂಡ್. ಈಗ ಯಾಕೆ ಬಿಟ್ರಿ ಮತ್ತೆ? ಅದು ಸರಿ ಇದ್ರೆ ಯಾಕೆ ಬಿಟ್ರಿ? ಮಾಡಬೇಕಾಗಿತ್ತು, ಅಲ್ಲೇ ಇರಿ, ಅಲ್ಲೇ ಇರಿ, ನೋ ಪ್ರಾಬ್ಲಮ್. ಆಲ್ ರೈಟ್, ತುಂಬ ದೀರ್ಘಕಾಲ ಆಗಿದೆ, ನಾವೇ ತಪ್ಪು ಮಾಡಬಾರ್ದಾಗಿತ್ತು, ನಾವೇ ತಪ್ಪು ಮಾಡೋದು ಫಸ್ಟ್ ಇವತ್ತು ಇಷ್ಟೊತ್ತು ಹೇಳಿಕೊಂಡು. ಏನು ಸ್ಟ್ಯಾಂಡ್ ಇಲ್ಲ, ನಮ್ಮ ಕೆಲಸವನ್ನು ಮುಂದುವರಿಸುತ್ತೇವೆ ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ಆಡುವ ಮಾತುಗಳಿಂದ ಆಕ್ರೋಶಿತರಾಗಿ ಏನೇನೋ ಮಾಡಿ ಹಗತಗಳ ಬರ್ಜಿ ಹಾಕೊಂಡು ಚುಚ್ಚು ಅಂತಾರೆ, ಅಲ್ಲ, ಮಾಡುವ ಕೆಲಸವನ್ನು ಮಾಡುತ್ತೇವೆ, ನಾಳೆಯೂ ಮುಂದುವರಿಯುತ್ತದೆ. ಸತ್ಯದ ಬಗ್ಗೆ ಏನು ತೋರಿಸ್ತಾ ಇರ್ತೀವಿ. ನೀವು ಅದನ್ನ ಮಗದೊಮ್ಮೆ 1/2 ಗಂಟೆ ಇನ್ನೆಲ್ಲಾರೂ ಮಾತಾಡುವುದಿದ್ದರೆ ದಯವಿಟ್ಟು ಮಾತನಾಡಿ. ಆದರೆ ಒಂದು ತಿಳ್ಕೊಳ್ಳಿ, ನೀವು ಹೆದರಿಸ್ತೀನಿ ಅಂತಾನೋ ಬೆದರಿಸ್ತೀನಿ ಅಂತಾನೋ ಅಂದ್ಕೊಂಡಿದ್ರೆ, ನೀವೆಲ್ಲೋ ಒಂದು ಕಡೆ ಹೇಳಿದ್ರಿಂದ, ನಾನು ಅವರು ಒಂದಿನ ಗೆಳೆಯರಾಗಿದ್ವಿ, ಊಟ ಮಾಡಿದ್ವಿ, ಜೊತೆಯಲ್ಲಿ ಮಾಡ್ತಾ ಇದ್ವಿ ಜೊತೆಯಲ್ಲಿ ಅಂತ ಹೇಳಿದ್ರಿಂದ ನಿಮಗೆ ನನ್ನ ಗುಣ ಗೊತ್ತು ಅನ್ಸುತ್ತೆ. ಬಗ್ಗೋಗಿರಾಕಿ ಅಲ್ಲ, ಅಷ್ಟು ಮಾತ್ರ ನಿಜ. ತಪ್ಪಿಲ್ಲ ಅಂದರೆ ಬಗ್ಗೋ ಕ್ವಶ್ಚನ್ನೇ ಇಲ್ಲ. ನೀವು ಹೇಳಿದ್ರಲ್ಲ ಅವ್ರು 2 ಹೊತ್ತು ಅನ್ನ ಅಂತೆ, ನಾನು 1 ಹೊತ್ತು ಅನ್ನ, ಅದು ಜನರು ನೋಡೋ ಟೈಮಲ್ಲಿ ಆದರೂ ಅದನ್ನು ತಿಂತೀನಿ ಅಂತ, ನಾವು ಅದಕ್ಕೆ ರೆಡಿ ಇದ್ದೀವಿ, ನಮಗೂ ಏನು ಭಯ ಇಲ್ಲ. ಡೋಂಟ್ ಥಿಂಕ್ ವಿ ವಿಲ್ ಬಿ ಕೌಟ್ ಡೌನ್ ಬೈ ಯುವರ್ ಟಾಕ್ಸ್ ಆ್ಯಂಡ್ ಥ್ರೆಟ್ಸ್. ವಿ ಹ್ಯಾವ್ ಸೀನ್ ಇನಫ್. 13 ಚೀಫ್ ಮಿನಿಸ್ಟರ್ ಆಗಿದ್ದಾರೆ, 14 ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ನೋಡಿದ್ದೀವಿ, ಬಗ್ಗಿಗ್ಗಲ್ಲ, ಅದೆಲ್ಲ ನಡೆಯಲ್ಲ. ಎಸ್, ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಸರ್. ಸಿ ಅಗೈನ್ ಆಕ್ರೋಶ. ರಾಜಕಾರಣದಲ್ಲಿ ಬರುವಂತಹ ಪ್ರತಿಕ್ರಿಯೆಗಳನ್ನೇ ನಿಮ್ಮನ್ನು ಒಂಥರ ಎದೆ ತುಂಬಿಸಬಾರದು, ಇದು ರಾಜಕಾರಣದ ಭಾಗನೇ ಆಗಿರುತ್ತೆ. ಕ್ಯಾನ್ ಯು ಗಿವ್ ಮಿ ಅನ್ ಅಶ್ಯೂರೆನ್ಸ್ ಟುಮಾರೋ ಜೆ ಡಿ ಎಸ್ ಅಂಡ್ ಬಿ ಜೆ ಪಿ ವಿಲ್ ನಾಟ್ ಬಿಕಮ್ ಒನ್? ಕೊಡ್ತೀರಾ ಒಂದು ಅಶ್ಯೂರೆನ್ಸ್ ಏನಾದ್ರು ನೀವು ನನಗೆ? ಅವರಿಗೆ ಅನುಕೂಲ ಆಗದ್ರೆ ಅವ್ರು ಮಾಡ್ಕೋತಾರೆ, ಅವ್ರು ನಿಮ್ಮನ್ನ ಕೇಳಲ್ಲ, ನನ್ನನ್ನು ಕೇಳಲ್ಲ. ಅಷ್ಟೇ ಅಷ್ಟೇ, ನಿಮ್ಮನ್ನ ನನ್ನನ್ನ ಕೇಳಲ್ಲ ಅವರು. ಅವ್ರಿಗೆ ಅನುಕೂಲ ಆಗಿ ಹೇಳಿಕೆಗಳು, ಅವರವರ ಭಾವನೆಗಳು ಈ ದಿನಕ್ಕೆ, ಈ ಕ್ಷಣಕ್ಕೆ, ಈ ಪರಿಸ್ಥಿತಿಗೆ ನೋಡಿ ಹೀಗೆ. ಮುಖ್ಯಮಂತ್ರಿಗಳು ಹತಾಶರಾಗಿದ್ದಾರೆ, ಕಡೆ ಅವರ ಕುಟುಂಬದ ಸದಸ್ಯರನ್ನೇ ಜನ ಮನೆ ಕಳಿಸಿದ್ದಾರೆ. ಅವರಿಗೆ ಬೇಕಾದಾಗ ಪ್ರಚಾರ ಕೊಡ್ಬೇಕು, ಅವರಿಗೆ ಬೇಡವಾದ್ರೆ ಅವ್ರ ಹತ್ರ ಬರಬೇಡಿ ಅಂತ ಈ ತರ ನಂಬಿಕೆ ಹಾಕುವಂತದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ತಂಟೆಗೆ ಬಂದ್ರೆ ಹುಷಾರು ಅಂತ ಹೇಳೋದು ರೌಡಿಗಳ ಭಾಷೆ, ಡೆಮಾಕ್ರಸಿಯ ಭಾಷೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಟೀಕೆನು ಒಪ್ಕೊಳ್ಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರು ಮೇಲ್ಪಂಕ್ತಿ ಆಗ್ಬೇಕು. ಅವ್ರ ಧಮಕಿನ ನಾಳೆ ಬೀದಿಲಿರೋರೆಲ್ಲ ಹಾಕಕ್ ಶುರು ಆದ್ರೆ ಯಾರು ಏನ್ ಕೆಲಸ ಮಾಡಕ್ಕಾಗತ್ತೆ? ಯಾರು ಪ್ರಶ್ನಾತೀತರಲ್ಲ. ಮಾಧ್ಯಮಗಳೇ ನಿಮ್ ಸುದ್ದಿ ಮಾತಾಡಬಾರ್ದು ಅಥವಾ ನೀವ್ ಹೇಳಿದ್ರೆ ಮಾತ್ರ ಪ್ರಕಟ ಮಾಡಬೇಕು ಅನ್ನುವಂತ ವ್ಯವಸ್ಥೆಗಳಿದೆಯಲ್ಲ, ಮಾಧ್ಯಮಗಳೆಲ್ಲ ನಿಮ್ದೇ ವ್ಯವಸ್ಥೆ ಅಡಿ ಬಂದಿರುವಂತದ್ದೆಲ್ಲ. ಓಕೆ, ಸ್ವತಂತ್ರವಾದಂತ ಶಕ್ತಿ ಇದೆ, ಸರ್ಕಾರದ ಬಗ್ಗೆ ಟೀಕೆನ ಯಾವ ಮಾಧ್ಯಮಗಳು ಮಾಡಬಾರದು ಅನ್ನೋದು ಸರಿಯಲ್ಲ ಅಂತ ಅನ್ಸುತ್ತೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಮಾಧ್ಯಮವನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲೂ ಕೂಡ ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದಾದ ನಂತರ ಸುಮಾರು 10 ದಿವಸದ ಹಿಂದೆ ನನ್ನ ಮೇಲೂ ಕೂಡ 8 ಸೆಕ್ಷನ್ಗಳನ್ನ ಹಾಕಿ, FIR ಅನ್ನ ಹಾಕಿ ಅರೆಸ್ಟ್ ಮಾಡುವಂತ ಒಂದು ಪ್ರಯತ್ನವೂ ಕೂಡ ಆಯಿತು.
ಇನ್ನೋ ಸಿಎಂ ಧಮಕಿ ಹಾಕಿದ್ದು ಸಾಲದು ಅಂತ ಸಾರಾ ಮಹೇಶ್ ಅವರು ಕೂಡ ಧಮಕಿಯ ಹಾಕಿದ್ರು. ಇವತ್ತು ನಿರಾಶ್ರಿತರ ಸಭೆಯಲ್ಲಿ ಮಾಧ್ಯಮಗಳು ಹೋಗ್ಲಿಕ್ಕೆ ಮುಂದಾದಾಗ ಬಲವಂತವಾಗಿ ಹೊರಹಾಕಿದ್ದು ಅಲ್ಲದೆ ಕನ್ನಡ ಅರ್ಥ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಂಗ ಹೇಳಿ, ಅದ್ ಬಿಟ್ಟು ನಾವು ಕರ್ದಾಗ ಮಾತ್ರ ಬರ್ಬಿಡಿದ್ರೆ ಕರ್ದಂಗ ಮಾತ್ರ ಮೀಡಿಯಾದ ಬರಕ್ಕೆ ನಿಮ್ಗೆ ಅವಶ್ಯಕತೆ.